नमस्कार जी संवाद कार्यक्रम के स्वागत नानु दिव्यश्री चुनाव हस्तिलल्लिद्दीवि अल्लल्लि राजकारणिगळु तम्म पक्षवन्न अधिकारक्के तरबेकु अन्नुवंत उद्देशदिंद प्रचार कार्यदल्लि तोडगिद्दारे वेल फैन एक्सेप्ट माडोण बट इन्नोब्बरन्न हीगळियुव संदर्भदल्लि पक्षवन्नु ಧರ್ಮವನ್ನು ಸಮುದಾಯವನ್ನು ಜಾತಿಯನ್ನು ಅವಹೇಳನ ಮಾಡುವುದು ಎಷ್ಟು ಸರಿ ಇದೆಲ್ಲದರ ಜೊತೆಗೆ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಪ್ರಮುಖ ರಾಜಕೀಯ ಪಕ್ಷಗಳ ವಿಚಾರವನ್ನು ತಗೊಳ್ಳೋಣ ಕಾಂಗ್ರೆಸ್ ಗೆಂದು ರಣತಂತ್ರವನ್ನು ಹೆಣೆದಿದೆ ಅಂತಾನೆ ಬಿಂಬಿಸಲಾಗ್ತಾ ಇದೆ ಏನು ಬಿಜೆಪಿ ಪಕ್ಷ ಲಿಂಗಾಯತ ವಿರೋಧಿ ನಡೆಯನ್ನ ಅನುಸರಿಸುತ್ತಾ ಇದೆ ಮುಂದಿನ ದಿನಗಳಲ್ಲಿ ಲಿಂಗಾಯತ ಸಮುದಾಯಕ್ಕೆ ಒಳಿತು ಬೇಕು ಅಂದ್ರೆ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಗೆ ಮತ ನೀಡಿ ಅಂತ ಹೇಳ್ತಾ ಇದೆ ಒಂದು ಕಡೆ ಬಿಜೆಪಿ ಏನು ಹೇಳ್ತಾ ಇದೆ ಈ ಅಸ್ತ್ರವೇ ಉಲ್ಟಾ ಆಗುವಂತ ಸಾಧ್ಯತೆಗಳಿದೆ ಹೇಗೆ ಏನಾಗ್ತಾ ಇದೆ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಇದೆಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಇದೇ ವಿಷಯವನ್ನ ಚರ್ಚೆ ಮಾಡೋಣ ಒನ್ಸ್ ಅಗೇನ್ ವೆಲ್ಕಮ್ ಟು ಜಿ ಸಂವಾದ ಲಿಂಗಾಯತ ಅಸ್ತ್ರ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರೋದು ರಾಜಕಾರಣದ ಕುರಿತಂತೆ ರಾಜಕೀಯ ನಾಯಕರುಗಳ ಹೇಳಿಕೆಯ ಕುರಿತಂತೆ ಅದು ಜಾತಿ ಅನ್ನುವಂತ ವಿಚಾರ ಅನ್ನೋದು ಬಹಳ ಸೂಕ್ಷ್ಮ ವಿಚಾರ ಅಲ್ಲಿ ಯಾವ ರೀತಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡುತ್ತೆ ಅಂತ ಈಗಾಗಲೇ ನಾನು ಹೇಳ್ತಾ ಇದ್ದೆ ಕಾಂಗ್ರೆಸ್ ಪಕ್ಷ ಒಂದು ಸ್ಟ್ರಾಟಜಿಯನ್ನ ಇಟ್ಕೊಂಡಿತ್ತು ಆ ಸ್ಟ್ರಾಟಜಿ ಆ ಅಸ್ತ್ರಕ್ಕೆ ಬ್ರಹ್ಮಾಸ್ತ್ರ ರೀತಿಯಲ್ಲಿ ಬಿಜೆಪಿ ಹಾಗಾದ್ರೆ ಯಾವ ರೀತಿ ಪರಿಣಾಮವನ್ನ ಬೀರ್ತು ಅಂತ ನಾವು ನೋಡ್ತಾ ಹೋಗೋಣ ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ಹೇಳಿರೋದೇನು ಬನ್ನಿ ಕೇಳೋಣ ಲಿಂಗಾಯತ ಅಸ್ತ್ರವನ್ನ ಬಸವರಾಜ ಬೊಮ್ಮಾಯಿ ಅವರು ಕರೆಕ್ಟ್ ಅಂತ ಹೇಳಿದ್ದು ಅವರಿಗೆ ಸೀಮಿತವಾಗಿ ಬಸವರಾಜ ಬೊಮ್ಮಾಯಿ ಮಾತ್ರ ಕರೆಕ್ಟ್ ಅಂತ ಹೇಳಿದ್ರು ಲಿಂಗಾಯತರು ಅಂತ ಹೇಳಿಲ್ಲ ಅದರಿಂದ ಆ ರೀತಿಯಾಗಿ ರಿಪೋರ್ಟ್ ಮಾಡಿರೋದು ಸರಿ ಇಲ್ಲ ಆಮೇಲೆ ಬಿಜೆಪಿ ಅವರು ಇದನ್ನ ಅಂದ್ರೆ ಅದನ್ನ ಮಾತ್ರ ಪಿಕ್ ಮಾಡ್ತಿದ್ದಾರೆ ಲಿಂಗಾಯತ ಕರೆಕ್ಟ್ ಅಂತ ಹೇಳೇ ಇಲ್ಲ ಲಿಂಗಾಯತ ಬಹಳ ಜನ ಆನೆಸ್ಟ್ ಚೀಫ್ ಮಿನಿಸ್ಟರ್ ವೀರೇಂದ್ರ ಪಾಟೀಲ್ ಬಿಜೆಪಿ ಅವರು ತಿರುಚಿ ಸೋಷಿಯಲ್ ಮೀಡಿಯಾ ಜಯಂತ್ ಪಟೇಲ್ ಬಹಳ ಆನೆಸ್ಟ್ ಚೀಫ್ ಅದು ವಿವಾದ ನಾನು ವಿವಾದ ಆಗ್ತಕ್ಕಂಥ ಹೇಳಿಕೆ ಕೊಟ್ಟೇ ಇಲ್ಲ ಆ ಥರ ಕೊಟ್ಟೇ ಇಲ್ಲ ಸಿ ಇದು ತಿರುಚಿರ್ತಕ್ಕಂಥ ನಾನೇನು ಹೇಳಿದೆ ಟಿ ವಿ ಚಾನೆಲ್ ಲಿಂಗಾಯತನ ಎಲೆಕ್ಷನ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಲಿಂಗಾಯತ ಒಳ್ಳೆ ಮುಖ್ಯಮಂತ್ರಿಗಳಾಗಿದ್ದರು ಲಿಂಗಪ್ಪನವರು ಪ್ರಾಮಾಣಿಕ ಮುಖ್ಯಮಂತ್ರಿ ಅವರು ವೀರೇಂದ್ರ ಪಾಟೀಲ್ ದಕ್ಷ ಮುಖ್ಯಮಂತ್ರಿ ಆಗಿದ್ದರು ಜಯಂತ್ ಪಟೇಲ್ ಆಗಿದ್ದರು ಗಟ್ಟಿ ಆಗಿದ್ದರು ಇವರೆಲ್ಲ ಆಗಿದ್ದರು ಕಾಂಗ್ರೆಸ್ನಲ್ಲೇ ಆಗಿದ್ದರು ಈ ಜಾತಿ ವಿಚಾರ ಅನ್ನೋದೇನಿದೆ ಬಹಳ ಸೂಕ್ಷ್ಮ ವಿಚಾರ ಮಾತಾಡೋ ಬರದಲ್ಲಿ ಏನೇನೋ ಮಾತಾಡಿ ಆಮೇಲೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಸಾಧ್ಯನಾ ಆ ಪ್ರಯತ್ನದಲ್ಲೇನೋ ಸಿದ್ದರಾಮಯ್ಯನವರಿದ್ದಾರೆ ಮಾಧ್ಯಮ ಒಂದಕ್ಕೆ ಮಾತನಾಡೋ ಸಂದರ್ಭದಲ್ಲಿ ಒಂದು ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ ಲೆಟ್ಸ್ ರೀಕಾಲ್ ಏನು ಹೇಳಿದ್ರು ಈ ಲಿಂಗಾಯತ ಸಿ ಎಂಗಳು ಅಂತ ಏನಿದ್ದಾರೆ ಅವರೆಲ್ಲ ಭ್ರಷ್ಟಾಚಾರ ಮಾಡಿ ರಾಜ್ಯನ ಹಾಳು ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಸಿದ್ದರಾಮಯ್ಯನವರೇ ತಮ್ಮ ಬಾಯಿಂದ ಹೇಳಿದ್ದಾರೆ ಈಗೇನೋ ಸಮಜಾಯಿಷಿ ಕೊಡ್ತಿದ್ದಾರೆ ಅದನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ ಲಿಂಗಾಯತರು ಭ್ರಷ್ಟರು ಅಂತ ನಾನು ಹೇಳಲಿಲ್ಲ ಅನ್ನುವಂಥ ಸಮಜಾಯಿಷಿ ಇದೆಲ್ಲದರ ಕುರಿತಂತೆ ಮಾತನಾಡೋಣ ಸಿದ್ದರಾಮಯ್ಯನವರ ಈ ಒಂದು ಹೇಳಿಕೆ ಎಲ್ಲೆಲ್ಲಿ ಏನೇನು ಪರಿಣಾಮಗಳನ್ನು ಬೀರ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಭಾಗಿಯಾಗಿದ್ದಾರೆ ಅವರನ್ನು ಮೊದಲನೇದಾಗಿ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಲಿಂಗಾಯತ ಸಮುದಾಯದ ಮುಖಂಡರು ವಾಗೀಶವರಿದ್ದಾರೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಚಿಂತಕರು ಡಾಕ್ಟರ್ ವಾಸುದೇವ್ ರಾವ್ ಇದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹೋರಾಟಗಾರರು ಡಾಕ್ಟರ್ ರಾಘವೇಂದ್ರ ಇದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ವೀರಶೈವ ಸಮುದಾಯ ಲಿಂಗಾಯತ ಸಮುದಾಯದ ಒಬ್ಬ ಪ್ರತೀಕವಾಗಿ ನೀವಿವತ್ತು ಇಲ್ಲಿ ಕೂತ್ಕೊಂಡಿದ್ದೀರಿ ಸಿದ್ದರಾಮಯ್ಯನವರ ಹೇಳಿಕೆಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ನೋಡಿ ಸಿದ್ದರಾಮಯ್ಯನವರು ಇವತ್ತು ಏನು ಮಾತಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಮೂಲತಃ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ನಮ್ಮೂರ ಕಾರಣ ಬಿ ಜೆ ಪಿ ಪಕ್ಷದಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ ಏನು ಹೇಳಿದರು
ಮುಖ್ಯಮಂತ್ರಿ ಆಗಬೇಕಾದ್ರೆ 2,000 ಕೋಟಿ ಕೊಡಬೇಕು. ನಮ್ಮವರೇ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರೋದು ದುಡ್ಡು ಕೊಟ್ಟಾಗಿದ್ದಾರೆ, ಭ್ರಷ್ಟಾಚಾರ ಅಡಗಿದೆ. ಯಡಿಯೂರಪ್ಪ ರಾಜ ಹುಲಿ ಅಲ್ಲ ಕಜ್ಜಿ ಹುಲಿ, ಯಡಿಯೂರಪ್ಪ ಮಗ ಮರಿ ಹುಲಲ್ಲ ಇದು ಹುಲಿ ಅಂತ ಹೇಳಿದವನು ಬಸವರಾಜ್ ಪಾಟೀಲ್ ಯತ್ನಾಳು. ಬಸವರಾಜ್ ಪಾಟೀಲ್ ಯತ್ನಾಳಿಗೆ ಒಂದು ಬ್ಯಾಕ್ಗ್ರೌಂಡ್ ಇಬ್ಬರಿದ್ದಾರೆ, ಅವರು ನಮ್ಮ ಸಮಾಜನ ಹೊಡೆದ್ರು, ಏನು ಒಳಪಂಗಡಗಳನ್ನ ಹೊಡೆದ್ರು, ಬಣ್ಜಿಗ ಪಂಚಮಸಾಲಿ ಗಾಣಿಗ ಮತ್ತು ಅನೇಕ ದಲಿತ ಸಮುದಾಯಗಳನ್ನು ಸೆಳೆತುಕೊಂಡ್ರದಲ್ಲಿ ಅದನ್ನು ಹೊಡೆದ್ರು. ಮೂಲತಃ ಇವತ್ತು ಬೇರೆಯವರು ಮಾತಾಡೋದಕ್ಕಿಂತ ಪಕ್ಷದಲ್ಲಿರ್ತಕ್ಕಂಥ ವೀರಶಿವ ಲಿಂಗಾಯತ್ ಲೀಡರ್ನ ಭಾರತೀಯ ಜನತಾ ಪಕ್ಷ ಕಂಟ್ರೋಲ್ ಮಾಡಲಿಲ್ಲ. ನಾನು ಹೇಳೋದು ವೀರಶಿವ ಲಿಂಗಾಯತ್ ಸಮುದಾಯದವನಾಗಿ ನಮ್ಮ ಸಮುದಾಯದಲ್ಲಿ ಯಾವೇ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದರೆ ಸಮುದಾಯಕ್ಕೆ ಒಂದು ಒಳ್ಳೆ ಹೆಸರು ಬರ್ತದೆ. ಇವತ್ತಿನ ಈ ಸಂದರ್ಭದಲ್ಲಿ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ 5 ಮುಖ್ಯಮಂತ್ರಿಗಳು ನಿಜಲಿಂಗಪ್ಪ ಅವರು, ಬಿ ಡಿ ಜತ್ತಿಯವರು, ಜಿ ಎಚ್ ಪಟೇಲರು, ಅನೇಕರು ಕೂಡ ಒಳ್ಳೆ ಕೆಲಸ ಮಾಡಿರೋದ್ರಿಂದ ನಮ್ಮ ಸಮಾಜಕ್ಕೆ ಒಂದು ಕಂಠಿಯವ್ರಿಗೆ ಒಂದು ಹೆಸರು ಬಂತು. ಇವತ್ತಿನ ಸಂದರ್ಭದಲ್ಲಿ ಬಿ ಜೆ ಪಿ ಪಕ್ಷದವರೇ ನಮ್ಮೂರೇ ಆದಂಥವರು ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಬಿ ಜೆ ಪಿ ನಮ್ಮ ಸಮಾಜದ ಒಬ್ಬ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು 40% ಸರ್ಕಾರ ಅಂಥೇಳಿ ಇವತ್ತು ವೀರಶೈವ ಮತ್ತು ಲಿಂಗಾಯತರು ಕೂಡ ಬಿ ಜೆ ಪಿ ಪಕ್ಷಕ್ಕೆ ಅಧಿಕಾರ ಕೊಟ್ಟ ಸಂದರ್ಭದಲ್ಲಿ ಭ್ರಷ್ಟಾಚಾರಿಗಳು ಅಂತ ನಮ್ಮ ಸಮಾಜಕ್ಕೆ ಬೇರೆ ಜನ ಮಾತಾಡೋಂಗಾಗಿದೆ. ಎರಡನೇ ನಾವು ಈ ಸಂದರ್ಭದಲ್ಲಿ ನೋಡಬೇಕಾಗ್ತದೆ, ಯಾವುದೇ ಇವತ್ತು ವೀರಶೈವ ಲಿಂಗಾಯತನ ಉಪಯೋಗಿಸ್ಕೊಂಡು ಡಸ್ಟ್ಬಿನ್ ಥರ ಒಯ್ಯೋ ಸಂದರ್ಭದಲ್ಲಿ ಬರ್ತದೆ. ಇವತ್ತು ನೀವು ತಿಳ್ಕೊಂಡು ನೋಡಿಕೊಂಡಿರ್ಬೋದು, ಯಡಿಯೂರಪ್ಪನವರು ರಾಜಕೀಯ ಬಂದಂಥ ಸಂದರ್ಭದಲ್ಲಿ ನಮ್ಮೋರೇ ಆದಂಥ ಕಟ್ಟಿ ಬೆಳೆತನ ಬಿ ಶಿವಪ್ಪನವ್ರನ್ನ ತುಂಡಿದ್ದು ಮಾನ್ಯ ಯಡಿಯೂರಪ್ಪನವರು. ಅದಾದಮೇಲೆ ರಾಜಶೇಖರಮೂರ್ತಿಯವ್ರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಬಿ ಜೆ ಪಿ ಕರಣ ಸಂಘದವ್ರು ತುಂಡಿದ್ದವರು ಅವ್ರಿಗೆ ಅವಕಾಶ ಮಾಡಿದ್ದು ನಮ್ಮವ್ರು ಹೇಳ್ತಾ ಇದ್ದೀನಿ. ಅದಾಯ್ತು, ಅದಾದಮೇಲೆ ಅನೇಕ ವೀರಶಿವರ ಮುಖಂಡರುಗಳನ್ನ ಪಾರ್ಟಿಗೆ ಸೇರಿಕೊಂಡು ಯೂಸ್ ಮಾಡ್ಕೊಂಡು ಡಸ್ಟ್ಬಿನ್ ಆದರು. ನಾನು ಹೇಳೋದು ಈ ಸಂದರ್ಭದಲ್ಲಿ ಏನಂತಂದರೆ, ಒಬ್ಬ ವೀರಶಿವ ಲಿಂಗಾಯತ ಸಮಾಜದ ನಾಯಕತ್ವ ಕರ್ನಾಟಕದಲ್ಲಿ ಬಿ ಜೆ ಪಿ ಕೊಟ್ಟಾಗ ಸೆಂಟ್ರಲ್ ಮಂತ್ರಿ ಆಗಲಿ ಅದರಲ್ಲಿರ್ತಕ್ಕಂಥ ಸಂಘಟನಾ ಕಾರ್ಯದರ್ಶಿಗಳು ಯಾಕೆ ಹಸ್ತಕ್ಷೇಪ ಮಾಡ್ತಾರೆ? ಶಾಸಕರಿಗೆ ಬಿಡಿ, ಕಾರ್ಯಕರ್ತರಿಗೆ ಬಿಡಿ, ಇನ್ನೊಂದು ಬಿಡಿ, ನೀವೇ ನಿಮ್ಮ ಪಕ್ಷದವರು ನಮ್ಮನ್ನ ನಮ್ಮ ನಮ್ಮಲ್ಲೇ ಒಡೆದು ಒಳಪಂಗಡಗಳನ್ನು ವೀರಶಿವ ಸಮಾಜನ ಒಡೆತಿದ್ರೆ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ನಾನು ನೇರವಾಗಿ ಹೇಳ್ತೀನಿ, ನನ್ನ ಸಮಾಜದ ಒಂದು ಬೇಕಾಗಿದೆ. ಇವತ್ತು ಪಂಚಮಸಾಲಿ ಸಮಾಜಕ್ಕೆ ನಾವು ಬಸವಾದಿ ಶರಣರ ತತ್ವಗಳು ಅನುಸರಿಸೋರು, ಮುಸ್ಲಿಮರು ಕಿತ್ತಿ ಹಂಚಿ ಅಂತ ನಾವೆಲ್ಲೂ ಹೇಳಿಲ್ಲ. ಈಗ ಮುಸ್ಲಿಂ ಸಮಾಜವರು ಒಕ್ಕಲಿಗ ಸಮಾಜ ಲಿಂಗಾಯತ್ ಸಮಾಜ ಅಂತ ಕಿತ್ಕೊಂಡಿದೆ. ಇದನ್ನು ನಾನು ಮುಂದುವರೆದು ಹೋದಾಗ ಇವತ್ತು ಸಿದ್ದರಾಮಯ್ಯನವರು ಆಲ್ರೆಡಿ ಕರೆಕ್ಷನ್ ಮಾಡಿದ್ದಾರೆ. ನಮ್ಮ ಸಮಾಜದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇಳಿಸಿದಾಗ ಕಣ್ಣೀರಾದಂಥ ಸಂದರ್ಭದಲ್ಲಿ ಇದೇ ಬಸವರಾಜ ಬೊಮ್ಮಾಯಿ 40 ಜನ ನೀವು ನಾವು ಆಗಲ್ಲ, ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಬೇಕು, ನಾವು ಯಾವ ವೀರಶಿವರು ನಾವು ಸ್ವೀಗ ನಾವು ಇದನ್ನು ಒಪ್ಪಲ್ಲ ಅಂತ ಹೇಳಿದ್ರೆ ಅವತ್ತು ಯಡಿಯೂರಪ್ಪನವರು ಕಂಟಿನ್ಯೂ ಮಾಡ್ತಾ ಇದ್ರು. ರೈಟ್ ಸರ್, ಮಾತಾಡ್ತೀನಿ ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ರಾಜಕೀಯ ವಿಶ್ಲೇಷಕರಾಗಿರುವಂತಹ ಚಂಬಿ ಪುರಾಣಿಕ್ ಸರ್ ಅವರು ಕೂಡ ಈಗ ನಮ್ಮ ಜೊತೆ ಝೂಮ್ ಅಲ್ಲಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮ್ಯಾಮ್. ನಮಸ್ಕಾರ ಸರ್. ಕ್ವಿಕ್ ರಿಯಾಕ್ಷನ್, ಸಿದ್ದರಾಮಯ್ಯನವರ ಹೇಳಿಕೆ ಮತ್ತು ಸಮಜಾಯಿಷಿ ಎರಡಕ್ಕೂ ನಿಮ್ಮ ಸ್ಟೇಟ್ಮೆಂಟ್ ಏನು? ಸಿದ್ದರಾಮಯ್ಯನವರ ಹೇಳಿಕೆ ಅತ್ಯಂತ ಬೇಜವಾಬ್ದಾರಿತವಾದ, ಮತ್ತೆ ಒಬ್ಬ ನುರಿತ ರಾಜಕಾರಣಿಯಾಗಿ 5 ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನ ಅವರು ಕಾಂಗ್ರೆಸ್ ಸರ್ಕಾರ ನಡೆಸಿಕೊಟ್ಟಂತವರು ಬಹುಶಃ ಎಲ್ಲೋ ಒಂದು ಕಡೆಗೆ ಒಂದು ಸ್ಟ್ರೆಸ್ ಅಥವಾ ಹತಾಶ ಮನೋಭಾವನೆಯಿಂದ ಆ ಪತ್ರಿಕಾ ಇವರು ವರದಿಗಾರರು ಕೇಳಿರೋ ಪ್ರಶ್ನೆಗೆ ಅವರ ಅಂತರಂಗದಲ್ಲಿರ್ತಕ್ಕಂತಹ ಒಂದು ಭಯ ಅಥವಾ ಒಂದು ರೀತಿಯಲ್ಲಿ ಏನು ಅವರಿಗೆ ಅನಿಸಿದ್ದು ಅದನ್ನು ಅವರು ಮೊದಲಿಂದನೂ ಸಿದ್ದರಾಮಯ್ಯನವರು ನಾನು 50 ನೋಡಿದ ಸ್ಟೂಡೆಂಟ್ ಅದಾಗಿದ್ದ ನಾನು, ಅವರು ಒಂಥರ ಔಟ್ ಸ್ಪೋಕನ್ ಪರ್ಸನ್. ಬಟ್ ಅವರಿಗೆ ಜಾತಿ ದ್ವೇಷ ಅನ್ನೋಕ್ಕಿಂತ ಅವರು ತಮ್ಮನ್ನು ತಾವೇ ಒಂದು ನೆಕ್ಸ್ಟ್ ದೇವರಾಜ ಅರಸ್ ಅಂತಕ್ಕಂಥ ರೂಪದಲ್ಲಿ ಅವರನ್ನ ಗುರುತಿಸ್ಕೊಂಡಿದ್ದಾರೆ. ಅಂದ್ರೆ ಏನಾಯ್ತು, ಎಲ್ಲ ಹಿಂದ ವರ್ಗವನ್ನು, ಯಾಕೆಂದ್ರೆ ಎಚ್ ಡಿ ದೇವೇಗೌಡರ ಜೊತೆಗೆ ಅದರಲ್ಲಿದ್ದಾಗ ಜೆ ಡಿ ಎಸ್ ನಲ್ಲಿದ್ದಾಗ ಅವರು ಒಂದು ರೀತಿಯಲ್ಲಿ ಬಹಳ ಎಲ್ಲರನ್ನು ಜೊತೆ ಕೊಂಡೊಯ್ತಾ ಇದ್ರು. ಬಟ್ ಅವರಿಗೆ ಅಂತ ಪ್ರಾಮಿನೆನ್ಸ್ ಇರಲಿಲ್ಲ. ನಾನು ಮುಖ್ಯಮಂತ್ರಿ ಆಗಬೇಕು ಎಂತಕ್ಕಂತ ಒಂದು ಛಲ, ಆ ಒಂದು ದೃಢ ನಿರ್ಧಾರದಿಂದ ಅವರು ಅಹಿಂದ ಅಂತಕ್ಕಂಥದ್ದನ್ನ ರಾಜೀನಾಮೆ ಕೊಟ್ಟು ಇಲ್ಲಿ ಬಂದ್ರು ನಿಜ. ಆದ್ರೆ ಅವರು ಚುನಾವಣೆಯ ಸಂದರ್ಭದಲ್ಲಿ ಬಹುಶಃ ಹೊರನಾದಲ್ಲಿ ಅವ್ರು ಏನ್ ಚುನಾವಣೆಯಲ್ಲಿ ನಿಂತಿದ್ದಾರೋ ಬಹುಶಃ ಈ ಚುನಾವಣೆಯಲ್ಲಿ ಅವ್ರಿಗಿರ್ತಕ್ಕಂತ ಒಂದು ರೀತಿಯಲ್ಲಿ ಏನು ಆತಂಕ ಇದೆ ಅಥವಾ ಶಂಕೆ ಇದೆ ಅದನ್ನ ಬಹುಶಃ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಅಂತ ಕಾಣುತ್ತೆ. ಆ ವರದಿಗಾರ ಕೇಳಿದ್ದಕ್ಕೆ ತಕ್ಷಣ ಅವ್ರು ಹೇಳಿದ್ರು, ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಲಿಂಗಾಯತರು ಭ್ರಷ್ಟಾಚಾರದ ಮುಖ್ಯಮಂತ್ರಿಗಳಾಗಿದ್ದಾರೆ, ಆದ್ರಿಂದ ಅವ್ರ ಕಮ್ಯುನಿಟಿಗೆ ಇದು ರಾಹುಲ್ ಗಾಂಧಿ ಅವರು ಅಲ್ಲಿ ಗುಜರಾತ್ ನಲ್ಲಿ ಏನು ಅದನ್ನ ಕೊಳ್ಳೆಗಾಲದಲ್ಲಿ ಕೋಲಾರದಲ್ಲಿ ಏನು ಹೇಳಿಕೆ ಕೊಟ್ಟರು ಅದು ಗುಜರಾತ್ ನಲ್ಲಿ ಸಮಸ್ಯೆ ಆಯ್ತು ಆ ಮಟ್ಟದಲ್ಲಿ ಅಲ್ಲದೆ
ಒಂದು ಇಡೀ ಸಮಾಜವನ್ನ ಇವರ ಒಂದು ಜಾಗರೂಕತೆ ಇಲ್ಲದ ಒಂದು ಜಾಣತನ ಇಲ್ಲದ ಒಂದು ಪಬ್ಲಿಕ್ ಡಿಸ್ಕೋರ್ಸ್ ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡುವಾಗ ಅಥವಾ ಪತ್ರಕರ್ತರಿಗೆ ಮಾತನಾಡುವಾಗ ಬಹಳ ಮೈದೆಲ್ಲ ಎಚ್ಚರದಿಂದ ಅವರು ಕಣ್ಣ ಮಾಡ್ಕೊಂಡು ಹೇಳಬೇಕಾಗಿತ್ತು ಅವ್ರು ಹೇಳಿಲ್ಲ ಆದ್ರಿಂದ ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅವರ ಈ ಒಂದು ಹೇಳಿಕೆ ಅಂತಕ್ಕಂಥದ್ದು ಬಿಜೆಪಿಯವರಿಗೆ ಅವರು ಸಹ ಒಂಥರ ದಿಕ್ಕಾಪಾಲ್ ದಿಂಗ್ ಒಂದ್ ರೀತಿ ದಿಗ್ಭ್ರಾಂತರಾಗಿದ್ರು ಏನು ಜಗದೀಶ್ ಶೆಟ್ಟರ್ ಅಂತ ಒಬ್ಬ ಮಾಜಿ ಮುಖ್ಯಮಂತ್ರಿ ಮತ್ತೆ ಸೌದಿ ಅಂತ ಒಬ್ಬ ಉಪ ಮುಖ್ಯಮಂತ್ರಿ ಅಂದ್ರೆ ಆ ಪ್ರಾಂತ್ಯದಲ್ಲಿ ಸುಮಾರು 10-12 ಕ್ಷೇತ್ರಗಳನ್ನ ಗೆಲ್ಲಿಸ್ತಕ್ಕಂಥ ಸಮುದಾಯ ಮತ್ತೆ ಆ ಶಕ್ತಿ ಇರ್ತಕ್ಕಂಥ ಈ ಇಬ್ಬರು ನಾಯಕರನ್ನ ಯಾವುದೇ ಕಾರಣವಿಲ್ಲದೆ ಅದು ವಯಸ್ಸಾದ್ರೆ ಬೇರೆ 7-8 ಜನಕ್ಕೆ ವಯಸ್ಸಾಗಿರೋ ಗುರಿಗಿಂತ ಹಣ್ಣಾದ ವಯಸ್ಸಿನ ಮುದುಕರಿಗೆ ಕೊಟ್ಟಿದ್ದಾರೆ ಅಂದ್ರೆ ಏನಾಯ್ತು ಯಾವುದೋ ಒಂದು ರೀತಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಯಡಿಯೂರಪ್ಪನವರನ್ನ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದಿದ್ದೀರಿ ಒಂದಲ್ಲ ಒಂದು ಕಾರಣದಿಂದ ಅವರು ಯಡಿಯೂರಪ್ಪನವರು ತಮ್ಮ ಮಗನ ಭವಿಷ್ಯಕ್ಕೋಸ್ಕರ ಮತ್ತೆ ಈ ಸಮಾಜಕ್ಕೆ ನನ್ನ ಒಂದು ಏನಾದ್ರೂ ಕಾಣಿಕೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಬಿಜೆಪಿಯಲ್ಲಿ ಇದ್ದಾರೆ ಬಿಕಾಸ್ ಅವ್ರಿಗೆ ಬೇರೆ ಚಾಯ್ಸ್ ಇಲ್ಲ ಅವರು ಕೆಜೆಪಿನಲ್ಲಿ ಆಗ್ಲೇ ಕೈ ಸುಟ್ಕೊಂಡಿದ್ರು ಅದ್ರಿಂದ ಇದನ್ನ ನಾವು ವಿಶ್ಲೇಷಣೆ ಮಾಡುವಾಗ ಅತ್ಯಂತ ಸೂಕ್ಷ್ಮವಾದ ವಿಷಯವನ್ನ ಯಾವ ರಾಜಕೀಯ ನಾಯಕರು ಮಾಜಿ ಮುಖ್ಯಮಂತ್ರಿ ಆಗ್ಲಿ ಹಾಲಿ ಮುಖ್ಯಮಂತ್ರಿ ಆಗ್ಲಿ ಇದನ್ನ ಬಳಸ ಆದ್ರೆ ಬಿಜೆಪಿ ಅವರಿಗೆ ಇದೊಂದು ಅಸ್ತ್ರ ಬೇಕಾಗಿತ್ತು ಏನು ಇವರಿಬ್ಬರನ್ನ ತೆಗೆದ ಲಿಂಗಾಯತರನ್ನ ಮತ್ತೆ ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡಿದ್ದಾರೆ ಹಂತ ಹಂತವಾಗಿ ಲಿಂಗಾಯತ್ ನಾಯಕರುಗಳನ್ನ ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಜಾತಿ ಆಧಾರದ ಮೇಲೆ ನಾವು ನೀವು ಮಾತಾಡಬಾರದು ಮುಂದಿನ ಪೀಳಿಗೆಗೆ ನಾವು ಒಂದ್ ರೀತಿಯಲ್ಲಿ ಸಂವಿಧಾನದ ಬಗ್ಗೆ ಸಮಾಜದ ಒಗ್ಗಟ್ಟಿನ ಬಗ್ಗೆ ಮತ್ತೆ ಅಭಿವೃದ್ಧಿಯ ಬಗ್ಗೆ ಸಾರ್ವಜನಿಕರ ವೆಲ್ಫೇರ್ ಬಗ್ಗೆ ನಾವು ತಿಳಿಸ್ಬೇಕು ನಿಜ ಆದ್ರೆ ವಾಸ್ತವವಾಗಿ ನೀವು ಗುರುತಿಸುವಾದ್ರೆ ಚುನಾವಣೆಗಳನ್ನ ಜಾತಿ ಆಧಾರದ ಮೇಲೆ ಮಾಡ್ತಾರೆ ಜೊತೆಗೆ ಹಣದ ಬಲದ ಆಧಾರದ ಮಾಡ್ತಾರೆ ಮತ್ತು ಪ್ರಾಂತೀಯ ಭಾವನೆಗಳಿಂದ ಮಾಡ್ತಾರೆ ಅಂದ್ರೆ ಈ ಹಿನ್ನೆಲೆಯಲ್ಲಿ ನೀವು ಇದನ್ನ ನೋಡ್ಬೇಕು ನಾವು ಆದರ್ಶವಾಗಿ ಹೇಳೋದಾದ್ರೆ ನಮ್ಮ ಸಂವಿಧಾನವೇ ಒಂದು ಆದರ್ಶವಾದ ಚೌಕಟ್ಟು ಅದರಲ್ಲಿ ನಾವು ಯಾರು ಅದನ್ನ ಪಾಲಿಸ್ತಾ ಇಲ್ಲ ಚುನಾವಣೆ ಬಂದಾಗಂತೂ ಅದನ್ನ ಅಧಪತನಕ್ಕೆ ತಳ್ಳಿ ನಮ್ಮ ನೈತಿಕತೆಯನ್ನ ನಾವು ಬಿಟ್ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಪ್ರೂವ್ ಮಾಡುವ ಒಂದು ರೀತಿಯ ರೂಢ್ ಅಥವಾ ಕ್ರೂಡ್ ರೀತಿಯಲ್ಲಿ ಈ ಸಮಾಜದಲ್ಲಿ ಚುನಾವಣೆಗಳನ್ನ ನಾವು ನೋಡ್ತಾ ಇದ್ದೇವೆ 30-40 ಕೋಟಿ ಒಂದು ವಿಧಾನಸಭೆಗೆ ಖರ್ಚು ಮಾಡ್ತಕ್ಕಂಥ ಅಭ್ಯರ್ಥಿಗಳನ್ನ ಎಲ್ಲ ಪಕ್ಷದವರು ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಯಾವ ಬಡವನನ್ನು ನಿಲ್ಲಿಸಿ ಯಾರು ಗೆಲ್ಸೋದಿಲ್ಲ ಅವ್ನು ನಿಲ್ಲಿಸುವಾಗ ಅವನಲ್ಲಿ ಇಲ್ಲಿ ಹಿಂದಿರ್ತಾರೆ ಅದಕ್ಕೆ MLC ಅಥವಾ ಇನ್ನೇನೋ ಪದ್ಮಶ್ರೀ ಅಂತ ಅವಾರ್ಡ್ ಚುನಾವಣೆ ಚುನಾವಣೆಯಲ್ಲಿ ಜಾತಿ ಆಧಾರಿತ ಚುನಾವಣೆ ಎಲ್ಲಿವರೆಗೂ ಇರುತ್ತೋ ಈ ರೀತಿಯ ಸೂಕ್ಷ್ಮಗಳು ಆಗಾಗ್ಗೆ ಜನರ ಮನಸ್ಸಿನ ಮೇಲೆ ಒಂದು ರೀತಿಯಲ್ಲಿ ಪರಿಣಾಮವನ್ನು ಉಂಟು ಮಾಡ್ತವೆ ಆ ಪರಿಣಾಮ ಮತದಾನದ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅದು ಅವರ ಮೇಲೆ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು ಆ ಜನರ ಪ್ರಬುದ್ಧತೆ ಮತ್ತು ಅವರು ಆ ಸರ್ಕಾರ ಅಥವಾ ಮುಂದಿನ ಏನು ತಮ್ಮ ಪಕ್ಷದ ಪ್ರಣಾಳಿಕೆ ಅದರಲ್ಲಿರ್ತಕ್ಕಂಥ ನಂಬಿಕೆ ಮೇಲೆ ಅದು ಹೋಗುತ್ತೆ ಹೊರತು ಈ ರೀತಿಯ ಒಂದು ಹೇಳಿಕೆಯಿಂದ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಆ ತಪ್ಪಿಗೆ ಅವರು ಬಹುಶಃ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಅದು ಕಂಟಿನ್ಯೂಸ್ ಆಗುತ್ತೆ ಅದಕ್ಕೆ ನೀವು ಮಾತಾಡಿದ್ರು ಹೋಯ್ತು ಮುತ್ತು ಹೊಡೆದ್ರು ಹೋಯ್ತು ಅಂತ ಈ ದೃಷ್ಟಿಯಲ್ಲಿ ಇದನ್ನ ನಾವು ನೋಡ್ಬೇಕು ಮತ್ತು ಅದು ಬೂಮರ್ಯಾಂಗ್ ಆಗುತ್ತೆ ಮತ್ತು ತಿರುಗುಬಾಣ ಆಗುತ್ತೆ ಅಂತಕ್ಕಂಥದ್ದನ್ನ ಯಾವ ರಾಜಕೀಯ ನಾಯಕರು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಬಹುಶಃ ಅವರು ಮೈ ಮರೆತಿದ್ದಾರೆ ಅಂತಕ್ಕಂಥದ್ದು ನನ್ನ ಮಾತಾಡ್ತೀನಿ ನಿಮ್ ಜೊತೆ ಮಾತಾಡ್ತೀನಿ ವಾಸುದೇವ್ ಸರ್ ಬಹಳ ಸೂಕ್ಷ್ಮ ವಿಚಾರ ಜಾತಿ ಅಂತ ಬಂದಾಗ ನಾವು ಕಳೆದ ಹಲವಾರು ಡಿಸ್ಕಷನ್ ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಜಾತಿ ವಿಷಯ ಬಂದಾಗ ಸ್ವಲ್ಪ ನಾಲ್ಗೆ ಹಿಡಿದು ನಾವೇ ಮಾತಾಡಬೇಕಾದ್ರೆ ಸೋಷಿಯಲ್ ಸೆಲೆಬ್ರಿಟಿ ಮುಖ್ಯಮಂತ್ರಿ ಆಗಿದ್ದವರು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅವರಿಗಿರುತ್ತೆ ಆ ಸಂದರ್ಭದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಬೋದಾ ಏನ್ ಹೇಳಕ್ ಬಯಸ್ತೀರಿ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಅದಕ್ಕಿಂತ ಮುಂಚೆ ನಾನು ನಮ್ಮ ವಾಗೇಶ್ ಅವ್ರ ಅವರ ಒಂದು ಮಾತು ಬಗ್ಗೆ ನಂದು ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಸಮುದಾಯದ ಬಗ್ಗೆ ನಾವು ಮಾತುಕತೆ ಆಡಕ್ಕೆ ಹೋದಾಗ ನಾವು ಯಾವುದೇ ಒಂದು ಪಕ್ಷ ಜೊತೆಗೆ ಜೋಡಿಸ್ಕೊಂಡು ಯಾವುದೇ ಪಕ್ಷ ಜೊತೆ ಗುರುಸ್ಕೊಂಡು ಮಾತಾಡೋದಿದೆಯಲ್ಲ ಅವಾಗ ಎಲ್ಲೋ ಒಂದು ಕಡೆ ನ್ಯಾಯ ಸಿಗೋದಿಲ್ಲ ಅಂತ ಅನ್ಸುತ್ತೆ ಸಮುದಾಯದ ಬಗ್ಗೆ ಮಾತಾಡ್ತಿದ್ವಿ ರೈಟ್ ರೈಟ್ ಏನು ಸಮುದಾಯಕ್ಕೆ ಲಿಂಗಾಯತ ಸಮುದಾಯ ಅದು ವೀರಶೈವ ಸಮುದಾಯಕ್ಕೆ ಆಗಿರ್ತಕ್ಕಂಥದ್ದು ಏನಾದರೂ ಹೊಡೆತ ಬಿದ್ದಿದೆಯಾ ಡ್ಯಾಮೇಜ್ಗಳಾಗಿದೆಯಾ ಅಥವಾ ಬೇರೆಯವರ ಹಪಾಪಿ ಭಾಷೆಗಳಿಂದ ಅಥವಾ ಅವರ ನಾಲ್ಗೆಗಳ ಏನ್ ಹೇಳ್ತಾರೆ ಅದಕ್ಕೆ ಸ್ಟಿಮ್ಯುಲೇಟರ್ ಆಫ್ ದಿ ಟಂಗ್ ಅಂತ ಕರಿತೀವಲ್ಲ ಅದ್ರ ಮುಖಾಂತರ ಡ್ಯಾಮೇಜ್ ಆಗಿದೆ ಅಂತ ಬಂದಾಗ ಸಿದ್ದರಾಮಯ್ಯ ನಡೆದು ಬಂದ ದಾರಿ ನೀವು ಚೆಕ್ ಮಾಡ್ಕೊಂಡು ಬನ್ನಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವ್ರು ಬಾಯಿ ತಪ್ಪ ಹೇಳ್ತಾರೆ ಅಂತ ಹೇಳೋದೇ ಇಲ್ಲ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಗೊತ್ತು ನನಗೆ ಒಂದು ಮಾತಾಡಿದ್ರೆ ಅದನ್ನೆಲ್ಲ ಹೋಗಿ ಕಲ್ಲು ಇಟ್ಬಿಡುತ್ತೆ ಅಂತ ಗೊತ್ತು ಅವ್ರಿಗೆ ಯಾರಿಗೆ ಸಿದ್ದರಾಮಯ್ಯ ಚೆನ್ನಾಗಿ ಗೊತ್ತು ರಾಜಕಾರಣದವರೆಲ್ಲ ನಮಗೆ ನಮ್ಗೆ ಕೂತಿದ್ವಲ್ಲ ಇವ್ರು ಎಲ್ರಿಗಿಂತ ಅವ್ರು 100 ಪಟ್ಟು ವೆರಿ ಗುಡ್ ಆಂಕರ್ಸ್ಗಳು ಎಲ್ಲಿ ಮೈಕ್ ಸಿಕ್ಕಿದ ತಕ್ಷಣ ಯಾವ್ದು ಹೊಡೆದ್ರೆ ಅದು ಎಲ್ಲೋ ಬೀಳುತ್ತೆ ಈಗ ಮೈಸೂರಲ್ಲಿ ಮಾತಾಡಿದ್ರೆ ಅದು ಸೀದು ಗುಲ್ಬರ್ಗ ಧಾರವಾಡ ಹುಬ್ಳಿ ಗದಗ್ನಲ್ಲಿ ಎಲ್ಲೋ ಒಂದ್ ಕಡೆ ಮಠ ಸಮುದಾಯದೊಳಗೋ ಅಥವಾ ಯಾವ್ದೋ ಒಂದು ಲಿಂಗಾಯತ ಮಠ ಸಮುದಾಯದೊಳಗೋ
ಒಂದು ಕಡೆ ಹೋಗ್ಬಿಟ್ಟು ಕಲ್ಲು ಬಿದ್ದು ಅದು ಎಲ್ಲೋ ಒಂದು ಜಾರ ಕೊಡತ್ತ ಗೊತ್ತ ಅವ್ರಿಗೆ. ಅದಕ್ಕಾಗಿ ಅವ್ರು ಹಪಾಪಿಯೇ ಭಾಷೆ ಯೂಸ್ ಮಾಡ್ತಾರೆ. ಸಿದ್ದರಾಮಯ್ಯ ಮಾತಾಡಿದ್ದೇನು, ಇಟ್ ಇಸ್ ನಾಟ್ ಈ ನಾಟ್ ಅನ್ ಈಸ್ ಇನೋಸೆಂಟ್ ನಾಟ್ ದಟ್ ಏನು ಬಾಯ್ತ ಬಂದ್ಬಿಡ್ತು ಅಂತ ಬರಲ್ಲ, ತಂಗೇನ್ ಕ್ಲಿಪ್ ಆಗಿಲ್ಲ. ನೋ ನೋ ನೋ, ಇಟ್ ವಾಸ್ ಪರ್ ಮೋಟಿವೇಟೆಡ್ ಕೆಲ್ಸಲಿ. ಈಗ ತಾಮ್ ಏನಾಗತ್ತಂದ್ರೆ ಪದಪುಂಜಿಗಳು ಬಾಯಿಂದ ನೋಡಿ ಮೇಡಮ್, ನಮ್ ಇಲ್ಲಿಂದ ಬರೋ ತನಕ ನಮ್ದು ಬಾಯಿಂದ ಹೊರ ಬಂದಲ್ಲ ಪದ ನಮ್ದೆಲ್ಲ ಪಬ್ಲಿಕ್ ಡೊಮೈನ್ ಆಗುತ್ತೆ. ಈಗ ಇದಕ್ಕೆ ಬರೋಣ. ಯಾವುದು ಐತಿಹಾಸಿಕವಾಗಿ ನಾ 1947 ರಾಜಕೀಯ ಪಠಶಾಲೆಗೆ ಬಂದು ಏನಿದೆ ಆ ಪಠಶಾಲೆ ಒಳಗೆ ಎಲ್ಲ ಸಮುದಾಯಗಳಿಗೂ ಒಂದು ಅವಕಾಶ ಇತ್ತು. ಅವಾಗ ತುಂಬ ವಿಜೃಂಭಣೆ ಇತ್ತು. ಕಾಂಗ್ರೆಸ್ನವರು ಬೇರೆ ಪರ್ಯಾಯ ವ್ಯವಸ್ಥೆ ಇರಲಿಲ್ಲ. ನೋ ಜನತಾ ಪರಿವಾರ, ನೋ BJP ಅಂತ ಯಾವುದೇ ಥರ ಪರಿವಾರ ಇಲ್ಲದಿದ್ದಾಗ ಕಾಂಗ್ರೆಸ್ಸು ಒಂಥರ ಏಕಮೇವಿಯ ಸರ್ವಾಧಿಕಾರಿಗಳ ಥರ ರಾಜಭಾರ ಮಾಡಿದ್ರು. ಅವ್ರು ಹೊಡ್ತಾ ಬಿದ್ದಿದ್ದು ಇಲ್ಲಿ ಅಂತಂತಂದ್ರೆ ಬೇಕಾದ್ರೇನು ಬಂದರು ಬಿಡಿ ಜತ್ತಿ ಅಂತ. ನಮ್ಮ ವಾಗೇಶ್ ಹೇಳೋ ಪ್ರಕಾರ ಸುಮಾರು ಲಿಂಗಾಯತ ಪ್ರಮುಖರು ಅವರೆಲ್ಲರೂ ಕೂಡ ಈ ತರ ಪಾಲಿಟಿಷಿಯನ್ಸ್ ಅಲ್ಲ. ಅವರು ದೇವರ್ ಆಲ್ ಡೆಡಿಕೇಟೆಡ್ ಪಾಲಿಟಿಷಿಯನ್ಸ್, ಬದುಕನ್ನು ಮುಡುಪಾಗಿಟ್ಟ ಪಾಲಿಟಿಷಿಯನ್ ಜತ್ತಿ ಆಗಿರ್ಬೋದು ಎಲ್ಲ ಕೂಡ ದೇ ಡೆಡಿಕೇಟೆಡ್ ದೇ ಆರ್ ಫ್ರೀಡಮ್ ಫೈಟರ್ಸ್. ಸಮಾಜಕ್ಕೆ ಸಮಾಜಕ್ಕೆ ಒಳಿತು ಮಾಡತಕ್ಕಂಥದ್ದು ಮಾಡಿದ್ರು. ಅವ್ರು ಏನು ಏನು ನಿರೀಕ್ಷೆ ಅಪೇಕ್ಷೆ ಮಾಡಿ ಹೋಗೇ ಇಲ್ಲ. ಹಂಗಿದ್ದಿದ್ರೆ ಇವತ್ತು ಅವ್ರದ್ದು ಅವರು ಅವರ ವಂಶ ವಂಶ ವೃಕ್ಷಕ್ಕೆ ಚೆಕ್ ಮಾಡಿದ್ದು ಇವತ್ತು ಇಡೀ ಬೆಂಗಳೂರು ಕೊಂಡ್ಕೋಬೋದಾಯ್ತು. ಅವರು ಆ ಥರ ಏನು ಮಾಡಿಲ್ಲ ನನ್ನ ಪ್ರಕಾರ. ನಮ್ಮ ಬಾಗೇಶ್ ಅವರು ಸಮರ್ಥಿಸ್ಕೊಳ್ತಾ ಇರ್ತಾರೆ. ಇಲ್ಲಿ ಹೊಡ್ತಾ ಬಿದ್ದಿದ್ದೀರಿ ಅಂತ 1989 ಕಾಂಗ್ರೆಸ್ಸಿಗೆ ಒಂದು ಮರ್ಮಘಾತದ ಸನ್ನಿವೇಶ. ವೀರೇಂದ್ರ ಪಾಟೀಲ್ ಅವರು ಯಾವಾಗಲೂ ಒಂದು ಒಂದು ಏರ್ಪೋರ್ಟ್ ಒಳಗೆ ದೊಮ್ಲೂರು ಏರ್ಪೋರ್ಟ್ HL ಏರ್ಪೋರ್ಟ್ ಒಳಗೆ ಒಂದು ಡಿಸಿಷನ್ ಆಯಿತು. ಈ ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥ ಒಬ್ಬ ಪೇಷಂಟ್ ಹೆಂಗೆ ರಾಜಕೀಯದ ಏನೋ ಒಂದು ಕಾಯಿಲೆ ಬಿದ್ದಿರ್ತಕ್ಕಂಥ ವೀರೇಂದ್ರ ಪಾಟೀಲ್ ಅವ್ರನ್ನ ಹೆಂಗೆ ತೆಗೆದು ಬಿಸಾಕಿದ್ರು ಅವತ್ತು ಬಿತ್ತು ನೋಡಿ ಕಾಂಗ್ರೆಸ್ಸಿಗೆ ಮರ್ಮಘಾತ. ಅದ ನಂತರ ಮತ್ತೆ ಅವನು ಮುಖ್ಯಮಂತ್ರಿ ಆಗಲೇ ಇಲ್ಲ. 1989 ನೋ ಲಿಂಗಾಯತ ಸಮುದಾಯಕ್ಕೆ ಸ್ಥಾನಮಾನ ಕೊಡಲೇ ಇಲ್ಲ ಅವರು. ಈಗ ಹಪಾಪಿ ತರ ಡ್ಯಾನ್ಸ್ ಮಾಡ್ತಾರೆ. ಕೂಡಲ ಸಂಗಮಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಏನು ವೀರಶೈವ ಸಮುದಾಯ ಬಸವ ಜಯಂತಿಯಲ್ಲಿ ಭಾಗಿಯಾಗ್ತಾರೆ ಲಿಂಗಾಯತ. ನಾನು ಕಂಟಿನ್ಯೂ ಮಾಡ್ತಿದ್ದೇನೆ ಅಲ್ಲಿ ಅಲ್ಲಿ ಯಾಕಂದ್ರೆ ಬ್ರೇಕಪ್ ಆಗ್ಬಿಟ್ರೆ ಸಿಗೋದಿಲ್ಲ. 1989 ಆದ್ಮೇಲೆ ಯಾವುದೇ ಸಮುದಾಯ ಲಿಂಗಾಯತ ಸಮುದಾಯಕ್ಕೆ ಕಾಂಗ್ರೆಸ್ಸು ಎಲ್ಲೂ ಕೂಡ ಮಾಡಲಿಲ್ಲ. ಈಗೇನಾಗಿದೆ ಅಂತಂದಾಗ ಅವರು ನೋಡಿ ತಮಾಷೆ ತಿಂಗ್ ಕೇಳಿ, ಕಾಂಗ್ರೆಸ್ನವರಾಗ್ಲಿ ಬೇರೆಯವರಾಗ್ಲಿ ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂಥ ಸಮುದಾಯದ ನಾಯಕರುಗಳು ಯಾರಿದ್ದಾರೆ, ಅದು ಯಡಿಯೂರಪ್ಪ ಆಗಿರ್ಬೋದು ಬೇರೆ ಬೇರೆ ಆಗಿರೋ ಅವ್ರ ಬಗ್ಗೆ ಮಾತಾಡ್ತಾರೆ ಹೊರತು ಅವರು ನಾವೇನು ಮಾಡ್ತೀವಿ ಲಿಂಗ ಸಮುದಾಯಕ್ಕೆ ಅಂತ ಮಾತಾಡಲ್ಲ. ಒಂದು ಯಡಿಯೂರಪ್ಪನಿಗೆ ಸರಿ ಹಿಂಗೆ 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 ಮಾಡಿ ಸರಿನಾ, ಯಡಿಯೂರಪ್ಪನ ಕೆಳ ತಳ್ಳಿದ್ರು ಸರಿನಾ, ಯಡಿಯೂರಪ್ಪನ ಮೇಲೆ ತಳ್ಳಿದ್ರು ಸರಿನಾ, ಈ ಇದು ಇದೇ ಮಾತಾಡ್ತಾರೆ. ಯಡಿಯೂರಪ್ಪನ ಅಧಿಕಾರ ಮುಖ್ಯಮಂತ್ರಿ ಸ್ಥಾನ ಕೆಳಗಿಳಿಸ್ಬಿಟ್ರು ಅಂತ ಮಾತಾಡ್ತಾರೆ ಹೊರತು ಅವರು ಎಲ್ಲೂ ಕೂಡ ನಾವೇನು ಮಾಡಿ ಈಗ ಬಂದ್ಬಿಟ್ಟಿದೆ. ಈಗ ಅವ್ರಿಗೆ ಏನಂತಂದರೆ ಈಗ ಮಾನ್ಯ ಸವದೀರ್ ಅವರು ಮಾನ್ಯ ಜಗದೀಶ್ ಶೆಟ್ಟರ್ ಬಂದ ತಕ್ಷಣ ಏನು ಡ್ಯಾನ್ಸ್ ಆಫ್ ಡೆಮೋಕ್ರಸಿ ಏನಂತಂದ್ರೆ ಇಡೀ ಸಮುದಾಯ ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಕದಲ್ಲಿ ಕೂತ್ಬಿಟ್ಟಿದೆ. ಎಲ್ಲೋ ಅಷ್ಟಮಠಾಧೀಶಗಳು ಯಾರಿದ್ದಾರೆ ನಮ್ಮ ಲಿಂಗ ಸಂಬಂಧ ಮಠಾಧೀಶಗಳು, ಅದು ವೀರಶೈವಾಗಲಿ ಅಥವಾ ಲಿಂಗ ಸಮುದಾಯ ಮಠಗಳೆಲ್ಲ ಕೂಡ ಕಾಂಗ್ರೆಸ್ಸಿಗೆ ಛತ್ರ ಸಾಮಾನ್ಯ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಡ್ಯಾನ್ಸ್ ಮಾಡ್ತಿದ್ದಾರೆ. ಇಟ್ ಇಸ್ ನಾಟ್ ಪಾಸಿಬಲ್. ಜಗದೀಶ್ ಶೆಟ್ಟರ್ ಹೊರ ಬಂದಾಗ ನಾಟ್ ಇವನ್ ಸಿಂಗಲ್ ಕಾರ್ಪೊರೇಟರ್ ಫಾಲೋಡ್ ಹಿಮ್. ಸೌದಿ ಹೊರ ಬಂದಾಗ ನಾಟ್ ಇವನ್ ಸಿಂಗಲ್ ಕಾರ್ಪೊರೇಟರ್ ಫಾಲೋಡ್ ಹಿಮ್. ಗಿಡಬೋಟ್ MLA MLC ಸರ್. ಹಾ, ಒಂದು ಕಾಲದಲ್ಲಿ ಅವರು ಈಗ ಎಲ್ಲೋ ಒಂದು ಕಡೆ ಯಾರ ಬಗ್ಗೆ ನಿರ್ದಿಷ್ಟ ಬಗ್ಗೆ ಹೇಳ್ತಾರೆ, ಭಗವಾನ್ ಬುದ್ಧನ ಥರ ಅವರು ಸರ್ವಸಂಗ ಪರಿತ್ಯಾಗ ಮಾಡಿ ಹೊರಗೆ ಬಂದುಬಿಟ್ರು ಅಂತ ಹೇಳ್ತಾರೆ. ಭಗವಾನ್ ಬುದ್ಧ ಎಲ್ಲ ಬಿಟ್ಟು ಬಂದಿದ್ದು ಹೊರಗೆ, ರಾಜಭಾರ ತನ್ನ ಹೆಂಡತಿ ಮಕ್ಕಳು ಬಿದ್ದು ಬಂದಿದ್ದು. ಡೋಂಟ್ ಕಂಪೇರ್ ವಿತ್ ಜಗದೀಶ್ ಶೆಟ್ಟರ್. ಈ ಎಂಜಾಯ್ಡ್ ಆಲ್ ದ ಪೋಸ್ಟ್, ಎಲ್ಲ ಥರ ಸ್ಥಾನಮಾನ ಪಡೆದು. ಬಿ ಎಸ್ ಸಂತೋಷ್ ಅವರು ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ, ತ್ಯಾಗ ಅಂದ್ರೇನು ಅನ್ನೋದಕ್ಕೆ. ಇವತ್ತು ರಾಮದಾಸ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇರ್ಬೋದು, ಈಶ್ವರಪ್ಪನವರು ತೆಗೆದುಕೊಂಡ ನಿರ್ಧಾರಗಳೇನಿರ್ಬೋದು, ಅದು BJPಯಲ್ಲಿ ತ್ಯಾಗ ಅಂತ ಪರಿಗಣಿಸ್ತೀವಿ ಅಂತ ಜಗದೀಶ್ ಶೆಟ್ಟರ್ ಅವ್ರನ್ನ ನೋಟಿಸ್ ಮಾಡಿ ಹೇಳ್ತಾರೆ. ಇನ್ನು ಮುಂದೆ ಜಗದೀಶ್ ಶೆಟ್ಟರ್ ಅವರನ್ನ ಅವ್ರ ಬಗ್ಗೆ ನಡತಕ್ಕಂಥ ಪ್ರಕ್ರಿಯೆಗಳ ಬಗ್ಗೆ ಅಥವಾ ರೀತಿ ನೀತಿಗಳ ಬಗ್ಗೆ ಸ್ವಲ್ಪ ಎಲ್ಲೋ ಕಡೆ ಹೆಚ್ಚು ಕಮ್ಮಿ ಇದೆ. ಆದ್ರೆ ದಟ್ ಡಸಂಟ್ ಮೀನ್ ದಟ್ ಹಿ ಅವರು ಸರ್ವಸಂಗ ಪರಿತ್ಯಾಗಿಗಳು ಎಲ್ಲವನ್ನೂ ಬಿಟ್ಟು ಬಂದ. ಮೇಡಮ್, ಈಗ RSLA ಒಬ್ಬ ಶಾಸಕ, ನಾವು ಕ್ವಶನ್ ಕೇಳ್ತೀವಿ ಮೇಡಮ್, ಅಡ್ವೊಕೇಟ್ ನಮ್ಮ ಸ್ನೇಹಿತರು ಕೇಳ್ತಾರೆ. ಹಾಗೂ ಕೂಡ ನಾ 6 MLAಗಳ 6 RSLA MLA ಆದ್ಮೇಲೆ ಮಸ್ಟ್ ಬಿ ಸಮ್ ಗುಡ್ ರೋಡ್ಸ್, ರೈಟ್? ಏನಾಗ ಪರ್ಫೆಕ್ಟ್ ಗುಡ್ ರೋಡ್ಸ್, ಜನಗಳಿಗೆ ನೆಮ್ಮದಿ ಇರತಕ್ಕಂಥ ಒಂದು ಮಾಡು ಇಲ್ಲದೆ ಸ್ಟಿಲ್ ಧಾರವಾಡ ಸ್ಟಿಲ್ ಅವ್ರು ಏನು ಹುಬ್ಳಿ ಧಾರವಾಡ ಏನಿದೆ ಮೇಡಮ್, ಸ್ಟಿಲ್ ವಿ ಆರ್ 1947. ಸಾರಿ ಟು ಸೇ ದಿಸ್, 6 MLA ಸ್ಟಿಲ್ ಯಾರ್ 1947 ಅಂದ್ರೆ ಅರ್ಥ ಏನು? 6 ಏನ್ ಕಡ್ದು ಕಟ್ಟ ಹಾಕಿದ್ರು, 7 ಏನ್ ಕಡ್ದು ಕಟ್ಟ ಹಾಕ್ತಿದ್ರು. ನಾನು ಅವ್ರು ಹೋಗಿದ್ದ ಬಗ್ಗೆ ಬರೋದ್ ಬಗ್ಗೆ ನಮ್ಗೆ ಏನಾಡ್ ಬಾದ್ರು ಏನಾಯ್ತು
ಆರು ವರ್ಷದೊಳಗೆ ಹುಬ್ಳಿ ಧಾರವಾಡ ಏನಾಯ್ತು ಹೇಗಿದೆ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಹಿಪಾಕ್ರಸಿ ಏನ್ ಗೊತ್ತಾ, ಬಿಜೆಪಿಲಿ ಇದ್ದಾಗ ಅಷ್ಟು ವರ್ಷದ ಟೆನ್ಯೂರ್ ಬಗ್ಗೆ ಮಾತಾಡಿಲ್ಲ ಬಿಜೆಪಿ ಅವರು. ಬಟ್ ಈಗ ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ ಜಗದೀಶ್ ಶೆಟ್ಟರ್. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಸಬ್ಜೆಕ್ಟ್. ನಮ್ಮ ಸಬ್ಜೆಕ್ಟ್ ಏನಿದೆ, ಜಾತಿ ಇಲ್ಲ ನೋಡಿ, ನಾವು ಮೇಲ್ನೋಟಕ್ಕೆ ಸುಮ್ಮನೆ ಏನೋ ಮಾತಾಡಬೇಕು ಅಂತ ಮಾತಾಡೋದು ಬೇಡ, ಕಟು ಸತ್ಯಗಳನ್ನ ಕೆಲವು ಅರ್ಥ ಮಾಡ್ಕೊಬೇಕು. ಜಾತಿ ಎಷ್ಟರ ಮಟ್ಟಿಗೆ ನಮ್ಮ ವೋಟರ್ಸ್ ಮೈಯಲ್ಲಿ ಹೊಕ್ಕಿದೆ ಅಂತ ಅಂದರೆ, ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಕನಕದಾಸರು ಇವ್ರನ್ನೆಲ್ಲ ಕೇಳಿದ್ರೆ ಮೈ ಜುಮ್ ಅಂತಿತ್ತು. ಇವತ್ತೇನಾಗಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ಪಂಚಮಶಾಲಿ ಲಿಂಗಾಯಿತರು ಪರ್ಟಿಕ್ಯುಲರ್ಲಿ. ಓಕೆ, ಕುರುಬ ಕನಕದಾಸರು ಅಮ್ಮ ಮತ್ತೆ ಮಗ ತರ ಇದ್ದಂತಹ ಸಂಗೊಳ್ಳಿ ರಾಯಣ್ಣನ್ಗೂ ಜಾತಿ ಕಟ್ಟಿದ್ದೀರಿ. ಯಾವ್ದಕ್ಕೆ ಬಿಟ್ಟಿದ್ದೀರಿ? ವಾಟ್ ಆರ್ ವಿ ಆಕ್ಚುಲಿ ಟಾಕಿಂಗ್? ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ? ನಾವು ಮಾತಾಡ್ತಿರೋದ್ರಲ್ಲಿ ಯಾವ ಮರ್ಮನೂ ಇಲ್ಲ. ಈ ಹಾಗಿರೋದು ಎಲ್ಲದನ್ನು ನಾವು ಮಾತಾಡ್ತೀವಿ. ಇವತ್ತು ಹತಾಶೆಯಿಂದನೂ ನಿರಾಶೆಯಿಂದನೂ ಅಥವಾ ಸ್ವಂತಹ ಲಾಭಕ್ಕೋಸ್ಕರನೂ ಸಿದ್ದರಾಮಯ್ಯ ಅವರು ಬಾಯಿ ತಪ್ಪಿ ಹೇಳಿದ್ದಾರೆ, ಅಥವಾ ಇಂಟೆನ್ಷನಲಿ ಹೇಳಿರ್ತಾರೆ. ನಾನು ಯಾಕೆ ಬಾಯಿ ತಪ್ಪಿ ಅಂತ ಹೇಳಿ, ಇಂಟೆನ್ಷನಲಿ ಹೇಳಿರ್ಬೋದು. ಅವ್ರು ಹೇಳ್ದಂಗೆ ಎಲ್ಲೋ ಒಂದು ಕಡೆ ಒಂದು ಎಲ್ಲೋ ಕಲ್ಲು ಬೀಳಲಿ, ಯಾವುದೋ ಒಂದು ಹಣ್ಣು ಕೆಳಗೆ ಬೀಳಲಿ ಅಂತ. ಬಟ್ ಮೇಲ್ನೋಟಕ್ಕೆ ನಮಗೆಲ್ಲೂ ಕಾಣಿಸ್ತಿದ್ದ ಸಿದ್ದರಾಮಯ್ಯ ಇವ್ರ ಸ್ಟೇಟ್ಮೆಂಟಿಂದ ಯಾರು ಏನೋ ಭ್ರಷ್ಟ ಲಿಂಗಾಯಿತರು ಅಂತ ಅವ್ರೇ ಕೇಳ್ತಾರೆ. ಹಿಂಗೆ ಲಿಂಗಾಯಿತರನ್ನ ಒಳಗೆ ಸೇರಿಸ್ಕೊಂಡು ಇವಾಗ ಯಾಕೆ ಭ್ರಷ್ಟ ಲಿಂಗಾಯಿತರು ಅಂತ ಅವ್ರಿಗೆ ಹೇಳಿ ಅವ್ರಿಗೆ ಲಾಭ ಏನು ಬರುತ್ತೆ? ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಜಗದೀಶ್ ಶೆಟ್ಟರ್ ಇನ್ಕ್ಲೂಡ್ ಆದ್ರಲ್ವಾ? ಕರೆಕ್ಟ್. ಮುಖಂಡಿಸ್ತೀನಿ, ಸಿದ್ದರಾಮಯ್ಯನವರು ಏನು ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದನ್ನು ಅವರು ತಿರುಚಿಲಾಗಿದೆ ಅಂತೇಳಿ ರೀಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇವತ್ತು ವೀರಶೈವ ಸಮುದಾಯ ಲಿಂಗಾಯತ ಸಮುದಾಯ ವೀರಶೈವ ಲಿಂಗಾಯತರು ಒಂದು ವಿಶ್ವವೇ ನಮಗೆ ಬಂದು ಅಂತ 12ನೇ ಶತಮಾನದಲ್ಲಿ ಜಗದಾದಿ ರೇಣುಕಾಚಾರ್ಯ ಪಂಚಾಚಾರ್ಯ 12ನೇ ಶತಮಾನದ ನಾವು ಒಗ್ಗಟ್ಟಾಗಿದ್ದು. ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ವೀರಶೈವ ಲಿಂಗಾಯತ ಸಮಾಜದ. ಏನಿವತ್ತು ಭಾರತೀಯ ಜನತಾ ಪಕ್ಷದ ಬೆನ್ನೆಲುಬು ಅಂತ ಏನು ಮಾಡ್ತಾಯಿದ್ರು ಅಣ್ಣವ್ರು ಹೇಳೋದು ಜಗದೀಶ್ ಶೆಟ್ಟರು. ಅವರು ಮೂಲತಃ ಆರ್ ಎಸ್ ಎಸ್ಸಿಂದ 40 ವರ್ಷ ಕೆಲಸ ಮಾಡಿದವರು. ಅಮನ್ಸ್ರಿಗೆ ಹೊರಗಡೆ ಹಾಕಿದ್ರಿ ಒಂದು. ಎರಡನೇದು ಯಾರು ಪಕ್ಷದಲ್ಲಿದ್ದು ಯಡಿಯೂರಪ್ಪನವ್ರು ಇದ್ದು ನಮ್ಮ ಪಕ್ಷದವರೇ ನಮ್ಮವರೇ ವಿರೋಧಿ ಮಾಡ್ತಿದ್ರು, ಅದಕ್ಕೆ ಕಂಟ್ರೋಲ್ ಮಾಡಲಿಲ್ಲ. ಅವತ್ತೇ ನಮ್ಮ ಸಮಾಜನ ಒಡಿಬೇಕು ಅಂತ ಕುತಂತ್ರಿಗಳು ಎರಡನ್ನು ಸ್ಟಾರ್ಟ್ ಮಾಡಿದ್ರು. ಇವತ್ತಿನ ಈ ಸಮಾಜದಲ್ಲಿ ಈಗ ಬೇರೆಯವರು ಮಾತಾಡೋದು ಮುಖ್ಯ. ಇವತ್ತು ಸಿದ್ದರಾಮಯ್ಯವರು ಕುರುಬ ಸಮಾಜದ ಮುಖ್ಯಮಂತ್ರಿ ಆಗೋ ಕ್ಯಾಂಡಿಡೇಟ್ ಅಂತ ಇಲ್ಲಿ ನಮ್ಮ ಗೋವಿಂದರಾಜನಗರದಲ್ಲಿ ನಿಂತ್ಕೊಳ್ಳೋವಂಥವ್ನು ತೊಗೊಂಡು ಹೋಗ್ಬಿಟ್ಟು ಬೇರೆ ಒಬ್ಬರು ಕುತಂತ್ರಿಗಳು ತೊಗೊಂಡು ಚಾಮರಾಜನಗರದಲ್ಲಿ ಇದರಲ್ಲಿ ನಿಲ್ಲಿಸಿದ್ರು. ಅಲ್ಲಿ ವೀರಶೈವರು ಮೂರು ಸಲ ಇಲ್ಲ 4 ಸಲ ಕೂಡ ಸಿದ್ದರಾಮಯ್ಯ ಜೊತೆ ರಾಜಚಕ್ರಮೂರ್ತಿಯವ್ರ ಕಾಲದಿಂದನೂ ಸಿದ್ದರಾಮಯ್ಯ ರಾಜಕ್ರಮ ಲೋಕಲ್ ಕ್ಯಾಂಡಿಡೇಟ್ ಒಬ್ಬ ವೀರಶೈವನು ಕೊಡಿ ಅದು ನಮಗೆ ಬರ್ತಾ ಇರಲಿಲ್ಲ. ಸರಿ, ಕುತಂತ್ರಿಗಳು ನಿಲ್ಲಿಸ್ತಾರೆ ವೀರಶೈವರ ಪರಿಸ್ಥಿತಿ ಹೇಳ್ತಾ ಇದ್ದೀನಿ ನಿಮಗೆ. ನೀವು ಎಲ್ಲಿ ಬೇಕಾದ್ರು ನಿಂತ್ಕೋಬೋದು, ಹಕ್ಕಿದ್ದೆ ಯಾರು ಬೇಕಾದ್ರೂ ಇದ್ದೆ ನಾನು ಹೋಗ್ಬೋದು, ಸಿದ್ದರಾಮಯ್ಯ ಇನ್ನೊಂದು ಕಡೆ ಹೋಗ್ಬೋದು. ಅಲ್ಲಿರ್ತಕ್ಕಂಥ ನಮ್ಮ ಪರಿಸ್ಥಿತಿ ಅಂದರೆ ನಾವು ವೀರಶೈವರು ಇತರ ಎಲ್ಲ ಸಮಾಜದವ್ರ ಜೊತೆ ಹೊಂದ್ಕೊಂಡು ಬಾಳ್ತಾ ಇದ್ವಿ. ನೀವು ಒಂದು ಮಾತನ್ನು ಹೇಳ್ತೀನಿ, ಇದೇ ಸಿದ್ದರಾಮಯ್ಯನವರು ಯಾರು ಲೆಟ್ರ್ ಇಲ್ದೇ ಬಸವಾದಿ ಶರಣರ ಫೋಟೋನ ಎಲ್ಲ ಸರ್ಕಾರಿನಲ್ಲಿ ಹಾಕ್ತಂಥವ್ರು ಸಿದ್ದರಾಮಯ್ಯನವರು. ಕಾಂಗ್ರೆಸ್ ಪಕ್ಷ ಕಾಯಿನ ಮನಮೋಹನ್ ಸಿಂಗ್ ತಂದು ಕಾಯಿನ್ ಮಾಡಿದ್ರು. 6 ಮುಖ್ಯಮಂತ್ರಿಗಳನ್ನು ಕೊಟ್ಟಿದ್ದರೆ ಕಾಂಗ್ರೆಸ್ ಪಕ್ಷ. ನಾನು ಯಾವ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ಎರಡನೇ ದಿನದ ಅಲ್ಲಿ ಲೋಕಲಲ್ಲಿ ವೀರಶೈವರು ಇರ್ತಕ್ಕಂಥ ಈ ಸೋಮಣ್ಣವರು ಇಲ್ಲಿ ನಿಂತ್ಕೊಂಡ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಅಲ್ಲಿ ವೀರಶೈವರು ಒಂದು ಜಾತೀಯತೆನ ಪ್ರಚೋದನೆ ಮಾಡ್ತಾ ಇದ್ದೆ ಹೊರತು ಜಾತೀಯತೆ ವೀರಶೈವರು ಎಲ್ಲ ಸೋಮಣ್ಣಂಗೆ ಓಟ್ ಹಾಕ್ಬಿಡ್ತಾರೆ ಚಾಮರಾಜನಗರದಲ್ಲಿ ಇದರಿಂದ ಶುದ್ಧ ತಪ್ಪು. ಒಂದು ನಿಮಿಷ ಅವ್ರು ಇವತ್ತೇನು ಮಾಡಿದ್ದಾರೆ ವೀರಶೈವ ಮುಖ್ಯಮಂತ್ರಿಗಳು ಎಲ್ಲ ಮುಖ್ಯಮಂತ್ರಿಗಳಿಗಿದ್ದವರೆಲ್ಲ ಭ್ರಷ್ಟಾಚಾರಿ ಅನ್ನೋದು ಇದೆ. ಅವರು ರೀಕ್ಲಾರಿಫಿಕೇಶನ್ ಅಂತಾರೆ ಕೇಳಿದ್ದಾರೆ. ವೀರಶೈವ ಮುಖ್ಯಮಂತ್ರಿಗಳು ಒಂದು ಹೆಸರು ತಗೋಬೇಕಾದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಸಿಗ್ತದೆ. ದಿಡ್ಲಿಂಗಪ್ಪನವ್ರನ್ನ ಬಿ ಡಿ ಜತ್ತಿ ಸರಿ ಪಾಟಿಕಾಗಲಿ ಬೊಮ್ಮಾಯಿ ಆಗಲಿ ಯಡಿಯೂರಪ್ಪ ಬರೋಕಲ್ಲ ಬೊಮ್ಮಾಯಿ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದ್ರೆ ಇವ್ರು ತಾಯಿ ಹಣೆ ಹಾಕ್ಬಿಟ್ಟು ಇಡೀ ನಮ್ಮ ಸಮಾಜಕ್ಕೆ ಗುಬ್ ಮಾಡಿದ್ರೆ ಸರಿ ಇಲ್ಲ. ಸಿದ್ದರಾಮಯ್ಯ ಮಾಡಿದ್ದು ಎಲೆಕ್ಷನ್ ತಂದ್ರೆ ಕುರುಬ ಸಮಾಜ ವೀರಶೈವ ಸಮಾಜ ಒಡೆಯ ಸಂಚ್ ಮಾಡ್ತಾ ಇದಾರೆ. ಇದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಯಾಕೆ ತಲೆ ಕೆಡಿಸ್ಕೊಂತೀರಾ? ನಾವು 12-13 ತಾರೀಕು ನಮ್ಮ ರಿಸಲ್ಟ್ ನೋಡಿ ವೀರಶೈವ ಲಿಂಗಾಯಿತರು ಏನು ಮಾಡಬೇಕು ಮಾಡ್ತಾರೆ. ಒಂದು ಪಕ್ಷದ ಗುಲಾಮರಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷನು ವೀರಶೈವ ಸಮಾಜಕ್ಕೆ ಹಿಂದೆ ಉಪರಾಷ್ಟ್ರಪತಿ ಮಾಡಿದ್ದೆ ಬಿ ಡಿ ಜತ್ತಿ ಅವ್ರನ್ನ. ಅದರ್ಥ
ಅರ್ಥ ಮಾಡ್ಕೊಳ್ಳಿ. ಇವತ್ತು ಕೂಡ ಜೆ ಡಿ ಎಸ್ ಪಕ್ಷ ಹಾಸನ ಭದ್ರ ಕೊಟ್ಟರೆ ಎರಡು ಲಿಂಗಾಯತರು ಕೊಟ್ಟಿದೆ. ಇವತ್ತು ಬಿ ಜೆ ಪಿ ಪಕ್ಷ ಬೆಂಗಳೂರಿನಲ್ಲಿ ನಮ್ಮ ಮುಖ್ಯಮಂತ್ರಿ ನಮ್ಮವನಿದ್ರು ಒಂದು ಎರಡು ಸೀಟ್ ಕೊಟ್ಟಿಲ್ಲ ನಮಗೆ, ಸೀಟ್ ಬೇರೆ ಕಡೆ ಕೊಟ್ಟದ್ದಲ್ಲ. ಅಲ್ಲಿ ಪ್ರಹ್ಲಾದ್ ಜೋಶಿ ಅನ್ನೋರು ಗೆಲ್ಲಿಸ್ತೀವಿ ಧಾರವಾಡ ಹುಬ್ಳಿನಲ್ಲಿ. ನಮ್ಮ ಬೆಂಗಳೂರಿನಲ್ಲಿ ಇಪ್ಪತ್ತು ಜನ ಇದು ವೀರಶಿವ ವಿರೋಧಿ ಯಾರು ಸ್ವಾಮಿ? ಭಾರತೀಯ ಜನತಾ ಪಕ್ಷ ಅಲ್ವಾ? ನೀವು ಆಫೀಸ್ಗೆ ಹೋಗಿ ನೋಡಿ, ವೀರಶಿವರ ಅಂದರೆ ಕಡೆಗಿಂಗ ಆಗ್ತಾರೆ ನಮ್ಮನ್ನು. ಯಡಿಯೂರಪ್ಪ ಅವರು ಕಣ್ಣೀರು ಬಿಟ್ಟಾಗ ಆಫೀಸಲ್ಲಿ ಕೆಲಸ ಮಾಡಿದ ವೀರಶಿವನ ತಾಗದ ಆಚೆಗೆ ಹಾಕಿದ್ರು. ಇದು ಯಾರು ಸ್ವಾಮಿ? ಮತ್ತೆ ವೀರಶಿವ ಮುಖ್ಯಮಂತ್ರಿ ಆದಾಗ ಆಡಳಿತ ನೀವು ಸೂಲೆತ್ತಿಗೆ ಯಾಕೆ ಬಿಡ್ತಾ ಇಲ್ಲ? ನೇರವಾಗಿ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇಲ್ಲ. ಇಲ್ಲ, ನಾನು ಹೇಳ್ತಾ ಇದ್ದೀನಿ, ವೀರಶೈವರು ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನಿಗೆ ಕೈ ಕಟ್ ಹಾಕಿದ್ರಿ. ಯಾಕೆ ಕೈ ಕಟ್ ಹಾಕಿದ್ರಿ? ಇದೇ ಬೊಮ್ಮಾಯಿಗೆ ಕೈ ಕಟ್ ಹಾಕಿದ್ರಿ. ಹಿಂದೆ 2003 ಬಿ ಜೆ ಪಿ ಪಕ್ಷ ಏನಾದ್ರು ಟಿಕೆಟ್ ಇಶ್ಯೂ ಮಾಡಬೇಕಾದ್ರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅರುಣ್ ಜೇಟ್ಲಿ ಬಂದು ಇಲ್ಲೇ ಅರ್ಧ ಗಂಟೆ ಮುಗಿತಿತ್ತು. ಇವತ್ತು ಹೈಕಮಾಂಡ್, ಅವತ್ತೇನು ಮೋದಿ ಇದ್ರ, ಅವತ್ತೇನು ಅವತ್ತೇ ಅಮಿತ್ ಶಾ ಇದ್ರ, ಅವತ್ತೇನು ಜೋಶಿ ಇದ್ರ, ಅವತ್ತೇನು ಪ್ರಹ್ಲಾದ್ ಜೋಶಿ ಮತ್ತು ಸಂತೋಷ್ ಇದ್ರ, ಅವತ್ತು ಯಾರೋ ದುಡ್ಡು ಇಲ್ಲದ ವೀರಶಿವ ಸಮಾಜ ಬೇಕಾಯಿತು. ಇವತ್ತೊಂದು ಎರಡು ಸೀಟ್ ಕೊಡಬೇಕಾದ್ರೆ ಬರ್ತಾ ಇಲ್ಲ. ಯಾರೋ ಸಿದ್ದರಾಮಯ್ಯ ಮಾತಾಡಿದರೆ ಅದ್ರ ಬಗ್ಗೆ ಅವ್ರಿಗೆ ಆಲ್ರೆಡಿ ಮಾತಾಡಿದ್ದೆ, ತಿರುಚಿಲ್ಲಾಗಿದೆ. ಅದನ್ನು ನಮ್ಮ ಸಮಾಜನ ವೀರಶಿವರು ಕುರುಬರು. ಇವಾಗ ಕುಮಾರಸ್ವಾಮಿ ನಮಗೆ ಒಕ್ಕಲಿಗರು ವೀರಶಿವರು ಇವರನ್ನೆಲ್ಲ ನಾವು ಒಂದಾಗಿ ಬಾಳ್ತಿರೋ ಸಂದರ್ಭದಲ್ಲಿ ವೀರಶಿವನ ಹೊಡೆದು ಬಿಡಬೇಕು. ಭಾರತೀಯ ಜನತಾ ಪಕ್ಷದಲ್ಲಿ ವೀರಶಿವರು ಸೀನಾರಿಟಿಯಲ್ಲಿ ಮುಖ್ಯಮಂತ್ರಿಗೆ ಬಂದುಬಿಡ್ತಾರೆ, ಅವ್ರೇನಾದರೂ ನೆಕ್ಸ್ಟಲ್ಲಿ ಅಂತ. ರೀ, ನಾವು ಭಾರತೀಯ ಜನತಾ ಪಕ್ಷಕ್ಕಾಗಲಿ ಇನ್ನೊಬ್ಬರು ಕೇಳ್ತಾ ಇದ್ದೀವಿ, ನೀವು ಅರುಣ್ ಜೇಟ್ಲಿ ಕೇಳ್ತಾ ಇದ್ದೀವಿ, ನೀವು ನಮ್ಮ ಮೇಲೆ ಅಷ್ಟು ಪ್ರೀತಿ ಇದೆಯಲ್ಲ, ಮುಖ್ಯಮಂತ್ರಿಗೆ ಘೋಷಣೆ ಮಾಡೋ. ಇಲ್ಲ, ದಲಿತರು ಮಾಡ್ತೀಯಾ, ಹಿಂದುಳಿದ್ರು ಮಾಡ್ತೀಯಾ, ಬ್ರಾಹ್ಮಣನ ಮಾಡ್ತೀಯಾ, ನಾವು ಸಪೋರ್ಟ್ ಮಾಡ್ತೀವಿ. ನಾವೇ ಇರೋಕ್ಕಾಗಲ್ಲ, ಯಾವುದಕ್ಕೆ ಬರೀ ಸುಳ್ಳು ಹೇಳ್ತಾರೆ. ನಿಮ್ಮ ಅಸಮಾಧಾನ ಗೊತ್ತಾಯ್ತು, ನಮ್ಗೆ ಅರ್ಥ ಆಯ್ತು. ಇವ್ರು ಏನ್ ಹೇಳ್ತಿರೋದು ಅಂದ್ರೆ, ಇವತ್ತು ಸಿದ್ದರಾಮಯ್ಯ ಇರ್ಬೋದು, ಪ್ರತಿಪಕ್ಷದ ಅದಕ್ಕೆ ಬಿಜೆಪಿನೇ ಕಾರಣ, ನಾವೇ ತಿಪ್ಪೆ ಸಾರಿಸ್ಕೊಂಡಿದೀವಿ ಅಂದಾಗ ತಿಪ್ಪೆ ಸಾರಿಸಿದಾರೆ ಅಂತ ಮತ್ತೊಬ್ರು ಹೇಳ್ತಾರೆ ಅಂತ. ಈಗ ಪ್ರಶ್ನೆ, ಉತ್ತರ ಪ್ರಶ್ನೆ ಏನಂತಂದ್ರೆ, ಕರ್ನಾಟಕದ ರಾಜಕೀಯದ ಪಡಶಾಲೆನಲ್ಲಿ ಏನೋ ಏನ್ ಪರ್ಸೆಂಟೇಜ್ ಏನಿದೆ ಲಿಂಗಾಯತ ಸಮುದಾಯ ರಾಜಕೀಯವಾಗಿ ನಿರ್ಣಾಯಕರು? ಹೌದು, ಅದನ್ನ ಕಳೆದ 2018 ಬ್ಯಾಚಿನಲ್ಲಿ ಸರ್ಕಾರದಲ್ಲಿ 60 ಜನ ಇರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ 60 ಜನ ಲಿಂಗಾಯತರುಗಳು ಶಾಸಕರಾದರು, ಕೆಲವರೆಲ್ಲ ಕೂಡ ಮಂತ್ರಿಗಳು ಕೂಡ ಆದರು, ಪ್ರಭಾವಶಾಲಿ ಪೋಸ್ಟಿಂಗ್ಸ್ ಎಲ್ಲ ತಗೊಂಡ್ರು. ನಮ್ದು ಆರ್ಗ್ಯುಮೆಂಟ್, ಅವ್ರಿಗೆ ಏನು ಆರ್ಗ್ಯುಮೆಂಟ್ ಆಗ್ತಿದೆ ಅಂತಂದ್ರೆ, 18 ನಂತರ ಲಿಂಗಾಯತ ಸಮುದಾಯಕ್ಕೆ ಭಾರತೀಯ ಜನತಾ ಪಾರ್ಟಿ ಸೇನಾ ಪಾರ್ಟಿ ಭಕ್ತಾರದ್ದು ಅಲ್ಲ. ಬಿಜೆಪಿನ ಸಪೋರ್ಟ್ ಮಾಡೋದು ಒಂದ್ ಮಾತು ಹೇಳಿದ್ರು, ಅದಕ್ಕೆ ಬಿಜೆಪಿ ಒಂದು ಕ್ಲಾರಿಫಿಕೇಶನ್ ಕೊಡುತ್ತೆ. ನಾವು ಕೂಡ ಈ ಬಾರಿ ಯಾವುದೇ ಕಾರಣಕ್ಕೂ ಲಿಂಗಾಯತ ಸಮುದಾಯವನ್ನ ಹಿಂದಕ್ಕೆ ಹಾಕ್ತಾ ಇಲ್ಲ. ನಾವು 68 ಕ್ಯಾಂಡಿಡೇಟ್ ಅನ್ನು ಬಿಟ್ಟಿಲ್ವಾ ಅಂತ ಜಸ್ಟಿಫಿಕೇಶನ್ 67 ಕೊಟ್ಟಿದೆ. ಪೋಸ್ಟ್ ಕೇಳಿದ್ರು ಸೀಟ್ ಕೇಳಿದ್ರಲ್ಲಿ ಬಹಳ ಸೂಕ್ಷ್ಮ ವಿಚಾರ. ರಾಜಕಾರಣಿಗಳಿಗೆ ನ್ಯಾಯ ಇದೆ, ನಾಲಿಗೆ ಇದೆ, ಬಹಳ ನ್ಯಾಯಯುತವಾಗಿ ಮಾತಾಡ್ತೀವಿ ಅಂತ ಮಾತಾಡ್ತಿದ್ದಾರೆ. ಬಟ್ ಇದು ಜಾತಿ ವಿಷಯ. ಪುರಾಣಿಕ ಸರ್ ಒಂದು ಮಾತನ್ನ ಹೇಳಿದ್ರು, ಅದನ್ನ ಮತ್ತೊಮ್ಮೆ ರಿಕಾಲ್ ಮಾಡ್ತಾ ಇದ್ದೀನಿ. ಮುಂದಿನ ಪೀಳಿಗೆಗೆ ನಾವು ಸಂವಿಧಾನದ ಬಗ್ಗೆ ತಿಳಿಸ್ಕೊಡ್ಬೇಕು, ಪ್ರಾಕ್ಟಿಕಲಿ ಜೀವನನ ಹೆಂಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ವಿಪರ್ಯಾಸ ಅಂತಂದರೆ ಇವತ್ತು ನಾವು ಜಾತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಬ್ಬ ಹಿರಿಯರಾಗಿ ಇವತ್ತು ಡಿಸ್ಕಷನಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡ್ತಾ ಇರ್ಬೇಕಾದ್ರೆ ಏನು ಮಾತಾಡಬೇಕು ಅದನ್ನು ಮಾತಾಡದೆ ಜಾತಿ ಬಗ್ಗೆ ಮಾತಾಡ್ತಿದ್ದೀವಲ್ಲ ಅಂತಲೇ ಅವರು ತಮ್ಮ ಮಾತನ್ನು ಎಂಡ್ ಮಾಡಿದರು. ರಾಜಕೀಯವಾಗಿ ಮಾತನಾಡೋದಾದರೆ, ಕಾಂಗ್ರೆಸ್ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತು, ಲಿಂಗಾಯತ ಸಮುದಾಯವನ್ನು ಬಿ ಜೆ ಪಿ ಇಲ್ಲಿ ಅಲ್ಲಗಿಳಿತಾ ಇದೆ, ನ್ಯಾಯ ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಮತ ನೀಡಿ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದಂತಹ ಆ ಸ್ಟೇಟ್ಮೆಂಟ್ ಏನಿದೆ, ಲಿಂಗಾಯತ ಸಿಎಂ ಅಭ್ಯರ್ಥಿಗಳು ಅಂತ ಏನಿರ್ತಾರೆ, ಸಿಎಂ ಅಂತ ಏನಿದ್ದಾರೆ, ಅವರೆಲ್ಲರೂ ಕೂಡ ಭ್ರಷ್ಟಾಚಾರ ಮಾಡಿ ಇವತ್ತು ಈ ಪರಿಸ್ಥಿತಿಗೆ ತಂದಿದ್ದಾರೆ ಅಂತ ಹೇಳಿದಂತಹ ಆ ಸ್ಟೇಟ್ಮೆಂಟ್ಗೆ ಒಂದು ಜಸ್ಟಿಫಿಕೇಶನ್ ಏನೋ ಕೊಟ್ಬಿಟ್ಟಿದ್ದಾರೆ. ಬಟ್ ಆ ಸ್ಟೇಟ್ಮೆಂಟ್ ಲಿಂಗಾಯತ ಸಮುದಾಯವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಅಲ್ಲಲ್ಲಿ ಲಿಂಗಾಯತ ನಾಯಕರುಗಳು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ, ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡ್ತಿದ್ದಾರೆ. ರಾಘವೇಂದ್ರ ಅವರೇ, ನೀವು ಹೇಳಬೇಕು. ಸಿದ್ದರಾಮಯ್ಯನವ್ರ ವಿಷಯಕ್ಕೆ ನಾನು ಪರ್ಟಿಕ್ಯುಲರಾಗಿ ಬರೋದಾದರೆ, ಪರ ವಿರೋಧ ಅಂತಲ್ಲ, ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟುಬಿಡ್ತಾರೆ, ಆಮೇಲೆ ಜಸ್ಟಿಫೈ ಮಾಡ್ತಾರೆ. ವಾಸುದೇವ್ ಸರ್ ಹೇಳ್ದಂಗೆ, ಎಲ್ಲಿ ನಿಂತ್ಕೊಂಡು ಎಲ್ಲಿ ಬಾಲ್ ಹಾಕಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಆ ಬಾಲಲ್ಲಿ ಬಿತ್ತಾ ಇಲ್ವಾ ಅನ್ನೋದಷ್ಟೇ ಫೋಕಸ್ ಮಾಡ್ತಾರೋ,
ಇಲ್ಲಿ ಸಮುದಾಯಗಳನ್ನು ಅಲ್ಗಾಡಿಸ್ಬಿಟ್ಟು ಆ ಥರ ಸ್ಟೇಟ್ಮೆಂಟ್ಗಳು ಒಬ್ಬ ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡವ್ರು ಹೇಳಿಬಿಟ್ರೆ ಎಷ್ಟು ಸರಿ ಅಂತ. ಸಿದ್ದರಾಮಯ್ಯ ಅವರು ದೇವರಾಜರು ಸಾಗುವಂತಹ ಪ್ರಯತ್ನ, ಸಮಾಜವಾದ ತತ್ವ, ಸರ್ವರಿಗೂ ಸಮಪಾಲು, ನಾನು ಸಮಾಜವಾದಿ, ಜಾತ್ಯತೀತ ಪಕ್ಷದ ಒಬ್ಬ ಲೆಜೆಂಡು, ಅಥವಾ ಜೆ ಡಿ ಎಸ್ ಅಲ್ಲಿ ಅವರು ಒಂದು ಅಹಿಂದ ಆಂದೋಲನವನ್ನೇ ಮಾಡಿದ್ರು. ಬಟ್ ಇವತ್ತು ಇತ್ತೀಚೆಗೆ ಕಾಂಗ್ರೆಸ್ಗೆ ಬಂದ ಮೇಲೆ ಆ ಅಹಿಂದ ಎಲ್ಲೋ ಆಯಿತು ಗೊತ್ತಿಲ್ಲ, ಬಟ್ ಆದರೂ ಅಹಿಂದ ಅಂತ ಹೇಳ್ತಾರೆ. ಸಿ, ಸರ್ವರಿಗೂ ಸಮಪಾಲು ಅನ್ನುವಂತಹ ಒಂದು ಥಾಟ್ ಏನಿದೆಯಲ್ಲ, ಆ ಥಾಟನ್ನು ಇವತ್ತು ಸಂಪೂರ್ಣವಾಗಿ ಬಿಟ್ಟಿದ್ದಾರೆ, ವಿಚಲಿತವಾಗಿದೆ. ಈ ಬೇರೆ ಪಕ್ಷದಲ್ಲಿ ಏನಾಗ್ತಾ ಇದೆ, ಬೇರೆ ಪಕ್ಷದಲ್ಲಿ ರಾಜಕಾರಣಿಗಳು ಎಷ್ಟು ಜನ ಇದ್ದಾರೆ, ಯಾವ ಯಾವ ಜಾತಿಗಳಿಗೆ ಯಾವ್ಯಾವ ಪೋಸ್ಟ್ಗಳು ಕೊಟ್ಟಿದ್ದಾರೆ ನೋಡಿ. ಬಿ ಜೆ ಪಿಯಲ್ಲಿ ಒಂದಾಯಿತು, ಒಂದು ರಾಜ್ಯಸಭಾ ಮೆಂಬರ್ನ ಕೊಟ್ಟಿದ್ರು ಅಶೋಕ ಸಗಸ್ತಿ ಅಂತ. ಅವ್ರು ಬಿ ಜೆ ಪಿಯವರು ನೋಡಿ, ನಾವು ಸವಿತ ಸಮಾಜದವ್ರಿಗೆ ಅಶೋಕ ಅಗಸ್ತಿಗೆ ಒಂದು ರಾಜ್ಯಸಭಾ ಮೆಂಬರ್ ಮಾಡೋದು ಅಂತ. ಬಟ್ ಕಾಂಗ್ರೆಸ್ಸಲ್ಲಿ ವೀರಪ್ಪ ಮೊಯ್ಲಿನ ಸವಿತ ಸಮಾಜದಿಂದ ಸಿ ಎಂ ಮಾಡಿದರು, ಅದ್ರ ಬಗ್ಗೆ ಯಾರು ಚಕಾರ ಎತ್ತಿರಲಿಲ್ಲ. ಇವತ್ತು ಸಮುದಾಯ ಯಾವ ರೀತಿಗೆ ಬಿಂಬಿಸಲಾಗ್ತಿದೆ ಅಂತ ಅಂದರೆ, ನಾನು ಯಾಕೆ ಸಿದ್ದರಾಮಯ್ಯ ನೇರವಾಗಿ ಹೇಳ್ತಾ ಇಲ್ಲ ಅಂತಂದರೆ, ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕು ದ ಹಿಸ್ಟ್ರಿ ಏನು ಹೇಳುತ್ತೆ ಅಂತ. ಇವತ್ತು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಆಲ್ರೆಡಿ ಪೊಲಿಟಿಕ್ಸಲ್ಲಿ ಇನ್ ಡೀಪ್ ರೂಟ್ಸಲ್ಲಿದೆ. ಅದನ್ನು ನಾವು ಯಾವುದೂ ನೋಡಿದೆ ಮೇಲ್ನೋಟಕ್ಕೆ. ಇವತ್ತು ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅಂತಂದರೆ, ಎಲೆಕ್ಷನ್ ಸಮಯ ಯಾವ ಸಮುದಾಯವನ್ನು ಆಕರ್ಷಿಸಬೇಕು, ಎಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಕು ಅನ್ನೋದನ್ನ ವೆರಿ ಕ್ಲಿಯರ್ ಪ್ರೋಸೆಸ್ ಆ ಥಾಟ್ ಇದೆ ಅವರಿಗೆ. ನಾವಿವಾಗ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗೋದಿಲ್ಲ ನೀವು ಲಿಂಗಾಯತರ ಪರವಾಗಿ ಅಥವಾ ವಿರೋಧವಾಗಿ ಮಾತಾಡ್ವಿ ಅಂತ. ಏಕೆಂದರೆ ಲಿಂಗಾಯತರಲ್ಲಿ ಆಲ್ರೆಡಿ ಡಿವಿಷನ್ ಇದೆ. ಆ ಡಿವಿಷನಲ್ಲಿ ಯಾವ ಲಿಂಗಾಯತರು, ಅವರು ಹೇಳ್ದಂಗೆ ಲಿಂಗಾಯತರು ಮತ್ತು ಒಕ್ಕಲಿಗರು ಎಲ್ಲರೂ ಒಂದಾಗಿ ಬಾಳುವಂತಹ ಸಮಯದಲ್ಲಿ ಅಲ್ಲಿರುವಂತಹ ವೋಟ್ ಶೇರು ಕಾಂಗ್ರೆಸ್ಗೆ ಎಷ್ಟು ಹೋಗುತ್ತೆ, ಬಿ ಜೆ ಪಿಗೆ ಎಷ್ಟು ಹೋಗುತ್ತೆ ಅನ್ನೊಂದು ಯಕ್ಷ ಪ್ರಶ್ನೆ. ಆ ಯಕ್ಷ ಪ್ರಶ್ನೆಗೆ ಬಂದಿರುವಂತಹ ಕಮೆಂಟ್ ಇರಬಹುದು. ಬಟ್ ನಾನು ಪರ್ಟಿಕ್ಯುಲರ್ಲಿ ದೃಢೀಕರಣವಾಗಿ ಹೇಳ್ತಾ ಇಲ್ಲ, ಅದು ಬೇಕು ಅಂತಲೇ ಬಾಲಿಸ್ತಿದ್ದಾರಾ ಅಥವಾ ಬೈ ಮಿಸ್ಟೇಕ್ ಬಂದಿದೆ, ಆ್ಯಸ್ ಈ ಸೆಡ್ ನಾನು ತಿರುಚಲಾಗಿದೆ ಅಥವಾ ನನ್ನ ವಿಷಯವನ್ನು ತಪ್ಪಾಗಿ ಗ್ರಹಿಸಲಾಗಿದೆ ಅನ್ನುವಂತಹ ಕಾನ್ಸೆಪ್ಟಲ್ಲಿದ್ದಾರೆ ಅಂತ. ಬಟ್ ಟೋಟಲಿ ಎಲೆಕ್ಷನ್ ಪ್ಲಾನ್ಗೋಸ್ಕರ ಯಾವ ಯಾವ ಎಕ್ಸೈಸ್ ಮಾಡ್ಬೋದು ಜಾತಿ ರಾಜಕಾರಣದಲ್ಲಿ, ಆಮೇಲೆ ನಮ್ಮ ಪ್ರೊಫೆಸರ್ ಕೊಟ್ಬಿಟ್ರಲ್ಲ ಅದು ಅವ್ರಿಗೆ ವಾಪಸ್ ತಿರುಗಬಾಣ ಆಗುತ್ತೆ ಅನ್ನೋ ಅರಿವು ಇರಲ್ವಾ? ಖಂಡಿತ ಆಗ್ಬೋದು. ಬಟ್ ನಾವು ಯಾಕೆ ಅದನ್ನು ನೆಗೆಟಿವ್ ಥಿಂಕ್ ಮಾಡ್ತೀವಿ, ಪಾಸಿಟಿವ್ ಆಗಿ ಓಟಾಗೂ ಕನ್ವರ್ಟ್ ಆಗ್ಬೋದಲ್ವಾ ಸಮುದಾಯದಲ್ಲಿ? ಹಾ, ಆ ಒಂದು ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನಮ್ಮ ಪ್ರೊಫೆಸರ್ ಅವರು ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರು ಅನುಭವಿಸ್ತರು, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾವ ಮಾತನ್ನ ಎಲ್ಲಿ ಆಡಬೇಕು, ಆಮೇಲೆ ಎಷ್ಟು ಮಟ್ಟಿಗೆ ಆಡಬೇಕು ಅನ್ನೋದು ಎಲ್ಲ ಒಂದು ಜ್ಞಾನವನ್ನು ಇದೆ. ಸೊ ಅವ್ರು ಬೇಕು ಅಂತ ಹೇಳುವಂತಹ ಪರಿಸ್ಥಿತಿಲಿ ಇಲ್ಲ. ಸೊ ಮೇ ಬಿ ಟು ದಿ ಸೆಗ್ಮೆಂಟ್ ಆಫ್ ಟಾರ್ಗೆಟೆಡ್ ಆಡಿಯನ್ಸ್ ಕೇಳಿರ್ತಾರೆ. ಸೊ ಅದನ್ನು ನಾವು ಇವತ್ತು ವಿವಾದವಾಗಿದೆ. ರೈಟ್ ರೈಟ್ ಸರ್, ನೀವೇನು ಹೇಳ್ತಾ ಇದ್ದೀರಿ ಮೇಡಮ್? ಈಗ 2018 ಹೋಗೋಣ. 18 ಏನಾದ್ಮೇಲೆ ವೀರೇಂದ್ರ ಪಾಟೀಲ್ ಅವರ ಒಂದು ಪದಚ್ಯುತಿ ಆದ ನಂತರ ಸ್ವಾಭಿಮಾನಿ ಲಿಂಗಾಯತ ಸಮುದಾಯಕ್ಕೆ ಸ್ವಾಭಿಮಾನ ಸಿಗಲೇ ಇಲ್ಲ. ನಮ್ಮ ಸ್ನೇಹಿತರು ನೋಡ್ತಾ ಇದ್ದಾರೆ ಆಶ್ಚರ್ಯ, ಏನಿದು ಸ್ವಾಭಿಮಾನಿ ಲಿಂಗಾಯತ ಸಮುದಾಯಕ್ಕೆ ಸ್ವಾಭಿಮಾನ? ಪ್ರತ್ಯೇಕ ಧರ್ಮದೊಂದು ಇಶ್ಯೂ ತಗೊಂತಾರಲ್ಲ ಸರ್. ಅಲ್ಲೇನಾಯ್ತು, ಯಾವಾಗ ಅವರು ಆವಾಗ ಅಂಗ್ನೋಡಕದ ಕಾಂಗ್ರೆಸ್ ಬಹು ಮೆಜಾರಿಟಿ ಬರ್ತಿತ್ತು. ಯಾಕಂತಂದ್ರೆ ಆ ವಿರೋಧ ಪಕ್ಷಗಳು ಡೀಸೆಲ್ ಹೊಡ್ತಿತ್ತು. 18 ಕೆ ಜೆ ಪಿ, ಆಮೇಲೆ ನಮ್ಮ ರಾಮುಲು ಅವ್ರದ್ದೊಂದು ಕೆ ಆರ್ ಎಸ್ ಒಂದಿತ್ತು, ಬಿ ಜೆ ಪಿ ಎಲ್ಲ ಡೀಸೆಲ್ ಹೊಡೆದು ಮತ ಪಂಥಗಳೆಲ್ಲ ಕೂಡ ಹೊಡೆದೋಗ್ಬಿಟ್ಟಿತ್ತು ಬೇರೆ ಕಡೆ ಎಲ್ಲ. ಸೊ ಅಟ್ಲೀಸ್ಟ್ ದೇ ಕ್ಯಾನ್ ಕ್ಯಾಪ್ಚರ್ ಆಲ್ಮೋಸ್ಟ್ 18. ಭಾರತೀಯ ಜನತಾ ಪಾರ್ಟಿ ಈಜ 100 ಚಿಲ್ಡ್ರೆಗೆ ನಾನು ಸೀಮಿತ ಆಯಿತು. ಜೆ ಡಿ ಎಸ್ ಒಂದು 29-30 ಸೀಮಿತ ಆಯಿತು. ಅಲ್ಲಿ ಅವರು ಲಿಂಗಾಯತ ವ್ಯವಸಾಯ ಸಮುದಾಯ ಏನಿತ್ತು, ಆ ಇಬ್ಬರ ಒಂದು ಸಂಬಂಧಗಳ ಗೋಡೆ ಏನಿತ್ತು, ಆ ಗೋಡೆಯನ್ನು ಹೊಡೆಯಕ್ಕೆ ನೋಡಿದ್ರು. ಅರಿವು ಬಂದ ತಕ್ಷಣ ಏನಾಯಿತು ಅಂದ್ರೆ ಆ ಸಮುದಾಯಕ್ಕೆ ಸ್ವಲ್ಪ ಅದು ಅದು ಹೊಡೆತ ಬಿತ್ತದು. ಯಾರಿಗೆ? ಕಾಂಗ್ರೆಸ್ಗೆ ಹೊಡೆತ ಬಿದ್ದಿದ್ರು. ಕಾಂಗ್ರೆಸ್ ಬಿ ಜೆ ಪಿ ಬಿಡಕ್ಕೆ ಬಿಡ್ತಾನೆ ಇರಲಿಲ್ಲ. ಅವ್ರ ಸಮುದಾಯ ಹೊಡೆದಿದ್ರೆ ಕಾಂಗ್ರೆಸ್ ಬಿ ಜೆ ಪಿ ಬಿಡ್ತಿರ್ಲಿಲ್ಲ. ಯಾವಾಗದು ಅವರು ನಂತರ ಅದಕ್ಕೆ ಕಾಂಗ್ರೆಸ್ ಈಗೇನಾಗಿದೆ, ಕಾಂಗ್ರೆಸ್ಸಿಗೆ ಒಂದು ಒಂದು ಏನು ನಮ್ಮ ರಾಘು ಹೇಳೋ ಪ್ರಕಾರ ಜಾತಿ ಸಮೀಕರಣದಿಂದ ರಾಜಕೀಯ ನಡೀತಾ ಇದೆ ಅಲ್ಲ, ಜಾತಿ ಸಮೀಕರಣ ಕೂಡ ಒಂದು ರಾಜಕೀಯದಲ್ಲಿ ಒಂದು ಒಂದು ಇಟ್ ಈಸ್ ಎ ಪ್ಲೇ ಗೇಮ್, ಒಂದು 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 ಯುದ್ಧಕೂಟ. ಇಟ್ ಈಸ್ ಟೋಟಲ್ ಗೇಮ್. ಈಗ ರಾಜಕೀಯದಲ್ಲಿ ಶತ್ರು ಶತ್ರು ಮಿತ್ರ ಅಂತ ಬರದೇ ಇಲ್ಲ. ಸೋಮ ಇವ್ರು ಹೇಳೋದು ಸ್ನೇಹಿತರು ಏನಂತಂದರೆ ಸೋಮಣ್ಣ ಅಲ್ಲಿ ಹೋಗಿ ಏನು ಅಲ್ಲೇನು ಹೋಗ್ಬಿಟ್ಟು ಏನು ಮಾಡ್ತಾರೆ,
ಇಟ್ ಇಸ್ ಅ ಪ್ಲೇ ಗೇಮ್ ಅಗೇನ್ ಇಟ್ಸ್ ಅ ಪೊಲಿಟಿಕಲ್ ಪ್ಲೇ ಗೇಮ್ ನೋ ಯು ಕ್ಯಾನ್ ಕನ್ಸಿಡರ್ ಅವನ್ನ ಆಚೆ ಹಾಕ್ಬೋದು ಅಂತ ಒಂದು ಪ್ರಯತ್ನಲೂ ಇರ್ಬೋದಲ್ಲ ಯಾಕೆ ಅವನ ಸೀನಿಯಾರಿಟಿ ಪ್ರಕಾರ ಅವನ ಮಿನಿಸ್ಟರ್ ಮಾಡಬೇಕು ಇಲ್ಲ ಸಿಎಂ ಕೇಳ್ತಾರೆ ಡೆಪ್ಯೂಟಿ ಸಿಎಂ ಕೇಳದಂತಹ ಸೌದಿನ ಆಚೆ ಹಾಕಬೇಕಾಗಿತ್ತು ಅವಶ್ಯಕತೆ ಬೆಂಗಳೂರಲ್ಲಿ ಅವಶ್ಯಕತೆ ಇಲ್ಲ ಅಲ್ಲೋಗಿ ನಿಂತ್ಕೊಂಡು ಗೆಲ್ಲುವಂತಹ ಮನುಷ್ಯನ್ನ ಹೊಡಿಬೇಕು ನಮ್ಮ ಸಮಾಜ ಕೂಡ ನಾವು ವ್ಯಾಖ್ಯಾನ ಮಾಡ್ತೀವಿ ಅಲ್ಲಿನ ರಾಜಕೀಯದ ಪಟುತ್ವ ರಾಜಕೀಯದ ಪಟ್ಟಿಗಳಿಗೆ ಸಣ್ಣ ಪಾಸ್ ಒಡೆದು ಏನ್ ಸಾಧಿಸ್ತಾರೆ ಸರ್ ಒಂದು ಹೇಳ್ಬಿಡ್ತೇನೆ ಬಿಜೆಪಿನಲ್ಲಿ ವೀರೇಶ್ವರ ತುಂಬಾ ಡಾಮಿನೇಟ್ ಆಗ್ಬಿಡ್ತಾರೆ ಅವರು ಏಕೆ ಅಂತಂದ್ರೆ ಬಿಜೆಪಿ ಡಾಮಿನೇಟ್ ಆಗ್ಬಿಟ್ರೆ ಮುಂದೆ ಯಾರಂದು ಏನೂ ಮಾಡೋಕ್ಕಾಗಲ್ಲ ಅಂತ ಒಂದಿಬ್ಬರು ವ್ಯಕ್ತಿಗಳಿದ್ದಾರೆ ನಾವು ವೀರೇಶವರು ಅಂದರೆ ಅಲ್ಲಿರ್ತ ದಲಿತ ಇರ್ಬೋದು ಕುರುಬ ಇರ್ಬೋದು ಹಿಂದುಳಿದ ಎಲ್ಲರನ್ನೂ ಪ್ರತಿ ಮಾಡಿ ತೊಗೊಂಡೋ ಶಕ್ತಿ ವೀರೇಶವರಿಗಿದೆ ಮೊದಲಿಂದಲೂ ನಮ್ಮ ಸಮಾಜದಲ್ಲಿ ಎಲ್ಲರೂ ಬಂದಿದೆ ಅಲ್ಲೇನಿರ್ತಕ್ಕಂಥ ಒಂದು ಹಿಂದೆ ದಲಿತರನ್ನ ಮಂಗಳಾರತಿ ಮಾಡಿ ಆಡುವ ಆಚೆ ಹಾಕೋ ಜನಾಂಗ ಇರತಕ್ಕಂಥವ್ರು ಒಂದು ಇಬ್ಬರು ಮೂರು ಜನ ವೀರೇಶವರು ಮುಂದೆ ಇವ್ರು ಬಂದರೆ ಇದನ್ನು ತೊಗೊಂಬಿಡ್ತಾರೆ ನಮ್ಮನ್ನ ಗುಲಾಮರಾಗಿ ಮಾಡ್ಕೋಬೇಕು ವೀರೇಶವ್ರ ಲಿಂಗಾಯ್ತನ ಗುಲಾಮನಾಗಿ ಮಾಡ್ಕೋಬೇಕು ಅಂತೇಳಿ ಸೀನಿಯಾರಿಟಿ ಇದ್ದಿದ್ದು ಕುರುಬ ಸಮಾಜದನ್ನು ಈಶ್ವರಪ್ಪನ ಡಗ್ಗಂದರು ಇಡೀ ಸೀನಿಯರು ಆರ್ ಎಸ್ ಎಸ್ ಅವ್ರ ತಾತ ಮುತ್ತಾತ ಬಂದ ಜಗದೀಶ್ ಶೆಟ್ಟರ್ಗೆ 6 ತಿಂಗಳು ಸೀಟ್ ಕೊಂಡ್ಕೊಡ್ಲಿಲ್ಲ ನಮ್ಮ ಸಮಾಜದ ಒಳಪಂಗಡದ ಸೌದಿ ಕೊಡಲಿಲ್ಲ ಅನೇಕ ಉತ್ತರ ಕರ್ನಾಟಕ ಮತ್ತು ಗುಲ್ಬರ್ಗ ವಿಶ್ವನಾಥ್ ಅನೇಕ MLAಗಳು ಕಾರ್ಯಕರ್ತರು ಕೂಡ ಮಾಡಿದ್ರು ಇದೇನಾಗಿದೆ ಬಿಜೆಪಿ ಪಕ್ಷ ಅಂದರೆ ಬಿಜೆಪಿ ಪಕ್ಷ ಒಂದು ಹೇಳ್ತೀನಿ ನೀನು ತಗೋ ನಿನ್ನ ಮಗನ ತಗೋ ಅಂದರೆ ಇದು ವಂಶಪರಂದ ಗಿಫ್ಟೆಡ್ ಪಕ್ಷನಾ ಇವಾಗ ಯಾರು ಅರವಿಂದ್ ಲಿಂಬಾವಳಿಗೆ ನೀನು ಹೆಂಗ್ತಿ ತಗೋ ನಾವು ಹೆಂಗ್ತಿಗೆ ಆಸ್ತಿ ಬರೋದಂಗ ಇದು ಕಾರ್ಯಕರ್ತರ ಪಕ್ಷ ಉಳಿದಿಲ್ಲ ಇವತ್ತೇನಾಗ್ತಾ ಇದೆ ಇವತ್ತು ಸಿದ್ದರಾಮಯ್ಯನವರು ಏನು ಒಂದು ಹೇಳಿದೆ ಬಿಜೆಪಿ ಸಿದ್ಧಾಂತನೇ ಅದು ಕಾರ್ಯಕರ್ತರ ಪಕ್ಷ ಯಾರು ಕಷ್ಟಪಟ್ಟು ಯಾರು ಕಷ್ಟಪಟ್ಟು ಅವ್ರನ್ನ ಟಿಕೆಟ್ ಕೊಟ್ಟರೆ ಕೊಡಿ ಸರ್ ಜಗದೀಶ್ ಶೆಟ್ಟರ್ ಕಷ್ಟಪಟ್ಟು ಕೆಲಸ ಮಾಡಿ ಪಕ್ಷ ಆಗೈತೆ ಯಡಿಯೂರಪ್ಪನ ಮಗನ ಕೊಟ್ರಿ ಯಾಕೆ ಸೋಮಣ್ಣನ ಮಗನ್ ಇಲ್ಲ ಅಂದ್ರೆ ಅದೇ ರೀತಿ ಇವನ್ಗೆ ಎತ್ತಣ್ಣ ಮಗನ್ ಯಾಕೆ ಇಲ್ಲ ಅಂದ್ರೆ ಅದು ನಾನು ಹೇಳ್ಬೇಕಾಗ್ತದೆ ಖಡಾಖಂಡಿತವಾಗಿ ಹೇಳ್ತದೆ ಗಿಫ್ಟೆಡ್ ಬರ್ತಂಗ ಸಾಮಾನ್ಯ ಕಾರ್ಯಕರ್ತ ಏನಂದ್ರೆ ಕಸ ತೊಡೆದಿರ್ತಾನ ಆಫೀಸು ಅವನಿಂದ ಸಾಮಾನ್ಯ ಕಾರ್ಯಕರ್ತ ಭಜನ್ ದಳ ಆರ್ ಎಸ್ ಎಸ್ ಎಲ್ಲ ಬಂದಿರತಕ್ಕಂಥ ಪಕ್ಷದವ್ರು ಕೂಡ ಎಲ್ಲ ಎರಡು ಉಸಿರು ಕೊಟ್ಬಿಟ್ಟು ಬಾಕಿಯವ್ರಿಗೆಲ್ಲ ವಂಶಪುರ ಗಿಫ್ಟೆಡ್ ಹಂಗಾರೆ ಅರವಿಂದ ಲಿಂಬಾವಳಿ ಹೆಂಡತಿ ಕೊಟ್ಟರು ಸೊ ಹಂಗಾರೆ ಯಡಿಯೂರಪ್ಪನ ಮಗನ ಕೊಟ್ಟರು ಬಾಕಿ ಇರ್ತಕ್ಕಂಥ 32 ಜನ ಲೀಡರ್ ಅವ್ರ ಮಕ್ಕಳು ಏನು ಮಾಡವ್ರೆ ಹೇಳಿ ಅದಕ್ಕೆ ಆನ್ಸರ್ ಕೊಡಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಸರ್ ವೀರೇಶವ್ರ ಲಿಂಗಾಯತರು ಒಂದು ಪಕ್ಷದ ಗುಲಾಮರಲ್ಲ ಯಾರು ದಲಿತರನ್ನು ಹೊರ್ತೀವಿ ಕುರುಬ ಸಮಾಜ ಹೊರ್ತೀವಿ ಒಕ್ಕಲಿಗರನ್ನು ಹೋಗ್ತೀವಿ ನಾವು ಯಾವ್ದೇ ಒಂದು ಪಕ್ಷ ಗುಲಾಮರಲ್ಲ ಕಾಂಗ್ರೆಸ್ ಮಾಡಿದ್ದು ಕೂಡ ನಡೆಸ್ತೀವಿ ಜೆಡಿಎಸ್ ಮಾಡಿದ್ದು ನಡೆಸ್ತೀವಿ ರೈಟ್ ಸರ್ ಏನಾದ್ರೂ ಕ್ಲಾರಿಫಿಕೇಶನ್ ಕೊಡ್ಬೋದು ಈಗ 224 ಕ್ಷೇತ್ರ ಪ್ಲಸ್ ಒಂದು ನಾಮಿನೇಟೆಡ್ ಪೋಸ್ಟ್ ಏನಿದೆ ಈ ಯಾವ ಕ್ಷೇತ್ರಗಳು ಕೂಡ ಯಾರಪ್ಪನ ಸೊತ್ತು ಅಲ್ಲ ಕ್ಲಾರಿಫೈ ಇದು ಜನತೆಗೆ ಸಂಬಂಧಪಡ್ತಕ್ಕಂಥ ಸ್ವತ್ತು ಈಗ ಬಸಂಗುಡಿ ಆಗಲಿ ಅಥವಾ ನಿಮ್ಮ ವರ್ಣ ಆಗಲಿ ಅಥವಾ ನಿಮ್ಮ ಬಾದಾಮಿ ಆಗಲಿ ಯಾವುದೇ ಒಂದು ಕ್ಷೇತ್ರ ಕರ್ನಾಟಕದ ಭೂಪಟದ ತಗೊಂಡಾಗ ನೀವು ಯಾವುದೇ ಕ್ಷೇತ್ರ ಯಾರಪ್ಪನ ಸ್ವತ್ತು ಅಲ್ಲ ನಂದು ಫಂಡಮೆಂಟ್ ರೈಟು ಅಲ್ಲ ನಾನು ಅದನ್ನು ಸರ್ ನನ್ನ ಸ್ವಯಾಧೀತ ಪ್ರಾಪರ್ಟಿ ಪಿತಾಧೀತ ಪ್ರಾಪರ್ಟಿ ಅಂತ ಹೇಳಿ ಪ್ರಾಪರ್ಟಿ ಚೇಂಜ್ ಮಾಡತಕ್ಕಂಥ ಸ್ಥಳಗಳು ಕೂಡ ಅಲ್ಲ ವಿಧಾನಸಭಾ ಕ್ಷೇತ್ರನು ಕೂಡ ಅಲ್ಲ ಅಲ್ಲ ಹಂಗೆ ನೀವು ಲಿಸ್ಟ್ ಮಾಡಕ್ಕೆ ಹೋದ್ರೆ ನಾನು ಲಿಸ್ಟ್ ಮಾಡ್ತೀನಿ ಏನಂತ ಸಿದ್ದರಾಮಯ್ಯನ ಮಗ ಡಿ ಕೆ ಶಿವರಾಮಯ್ಯ ಸಿದ್ದರಾಮಯ್ಯನ ಮಗ ಕುಮಾರಸ್ವಾಮಿ ಹೆಂಡತಿ ಸರ್ ಎಲ್ಲ ಪಕ್ಷದಲ್ಲಿ ಇದೆ ಇವ್ರು ಕಾರ್ಯಕರ್ತರ ಪಕ್ಷ ಅಂತಾರೆ ಬಿಜೆಪಿ ಎಲ್ಲ ಪಕ್ಷದಲ್ಲೂ ಇದೆ ವಂಶಪರ ಬಡ ಆಡಳಿತ ಕೊಡಲ್ಲ ಅಂತ ಮೋದಿ ಅವರು ಭಾಷಣ ಮಾಡ್ತಿದ್ರೆ ಜಾಸ್ತಿ ಇರ್ತಕ್ಕಂಥ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದಲ್ಲಿ ಅಧ್ಯಕ್ಷ ಹೇಳ್ಬೇಕಿದ್ರು ಎಲ್ಲ ನೀವು ತಪ್ಪದ್ದು ಹೇಳ್ತಾ ಇರೋದು ನೀವು ಬೇರೆ ಪಕ್ಷದ ಬಗ್ಗೆ ನಾವು ಸಾಕ ಕಾರ್ಯಕರ್ತರ ಪಕ್ಷ ಅಂತ ಬಿಜೆಪಿ ಹೇಳ್ತದೆ ಬೇರೆಯವ್ರ ಮಕ್ಕಳು ಅನ್ಯಾಯ ಏನ್ ಮಾಡವ್ರೆ ತಪ್ಪು 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 ಅದನ್ನ ನೀವು ಕಾಂಗ್ರೆಸ್ ಪಕ್ಷ ಒಂದೇ ಎರಡೇ ಇರ್ಬೋದು ಒಂದು ನಿಮಿಷ 2% ಅವ್ರು ಒಪ್ಕೊಂಡಿದ್ದಾರೆ ಬೇರೆ ಪಕ್ಷದಲ್ಲಿ ನಾವು ಕಾರ್ಯಕರ್ತರ ಪಕ್ಷ ಅಂತಾರಲ್ಲ ಎಲ್ಲಿ ಕಾರ್ಯಕರ್ತರ ಪಕ್ಷ ಇದೆ ಕಾರ್ಯಕರ್ತರ ನಾವು ಬಿಜೆಪಿ ಸರ್ ಒಂದ್ ನಿಮಿಷ ಪುರಾಣಿಕ್ ಸರ್ ಈಗ ನಾಗೇಶ್ವರ್ ಒಂದು ಮಾತನ್ನ ಆಗಿಂದ ಪ್ರತಿಪಾದಿಸ್ತಾ ಇದ್ದಾರೆ ಇಷ್ಟೇ ಇವತ್ತು ಸಿದ್ದರಾಮಯ್ಯನವ್ರು ಇರ್ಬೋದು ಮತ್ತಾರೋ ಇರ್ಬೋದು ಲಿಂಗಾಯತರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಲಿಂಗಾಯತು ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಲಿಂಗಾಯತು ಅಂತ ಕರೆಸ್ಕೊಳ್ಳುವಂತಹ ಬಿಜೆಪಿಲೇ ಎಲ್ಲವೂ ಸರಿ ಇಲ್ಲ ನಮಗೆ ಅನ್ಯಾಯ ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗಿರೋದು ಮೊದಲು ಬಿಜೆಪಿಯಿಂದ ಹಂಗಾಗಿ ಇಷ್ಟೆಲ್ಲ ಆಗಿದೆ ಅಂತ ಅವ್ರ ವಾದ ವಾಗೀಶ್ವರ ಅವರ ವಾದವನ್ನ
ಒಂದು ಅರ್ಥದಲ್ಲಿ ಅಂದ್ರೆ ರಾಜಕೀಯ ವಾಸ್ತವತೆ ಒಂದು ಒಂದು ತಿಳ್ಕೊಬೇಕು. ನಾವಿಲ್ಲೆಲ್ಲ ಆದರ್ಶ ಕುರಿತು ಮಾತಾಡ್ತೀವಿ, ಸಂವಿಧಾನ ಕುರಿತು ಮಾತಾಡ್ತೀವಿ. ನಾನು 55 ವರ್ಷ ಪಾಠ ಮಾಡಿದ್ದೀನಿ. ಆದ್ರೆ ಅವು ಯಾವನ್ನೂ ಪಾಲಿಸುವಂತ ಪಕ್ಷ ಈ ಕಳೆದ 2 ದಶಕಗಳಲ್ಲಿ ನಾನು ಕಂಡಿಲ್ಲ. ಎಲ್ಲರೂ ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಡೆಫಿನಿಷನ್ ಏನ್ ಗೊತ್ತಾ, ಟು ಸೀಸ್ ಪವರ್, ಅಧಿಕಾರವನ್ನ ಗಳಿಸ್ಬೇಕು, ಮತ್ತೆ ವಿನಬಿಲಿಟಿ ಅಂತಕ್ಕಂಥದ್ದನ್ನ ನಾವು ಒಂದು ತಂತ್ರಗಾರಿಕೆಯನ್ನಾಗಿ. ಸೊ ಇವೆರಡು, ಸೀಸಿಂಗ್ ಪವರ್, ದಟ್ ಇಸ್ ಗ್ರೀಡ್ ಫಾರ್ ಪವರ್, ಅಂಡ್ ದೆನ್ ವಿನಬಿಲಿಟಿ. ವಿನಬಿಲಿಟಿ ಅಂದ್ರೆ ಏನು? ಪ್ರಜಾಪ್ರಭುತ್ವದ ಚುನಾವಣೆ. ಸೊ ಇವೆರಡನ್ನು ಮಾನದಂಡವಾಗಿ ಇಟ್ಕೊಂಡು ಬಹಳ ಹಿರಿದಾದ ಕಾಂಗ್ರೆಸ್ ಪಕ್ಷ ಅದರಲ್ಲೇ ಕರಗತವಾಗಿ ಅನೇಕ ರೀತಿಯ ಸಾಹಸಗಳನ್ನ ಮಾಡಿ ಗೆಲುವನ್ನು ಸಾಧಿಸಿದೆ, ಸೋಲನ್ನು ಸಾಧಿಸಿದೆ. ಇಡೀ ಪ್ರಜಾಪ್ರಭುತ್ವವು ನಾಚಿಕೆ ಪಡ್ತಕ್ಕಂತ ರೀತಿಯ ಭ್ರಷ್ಟಾಚಾರಕ್ಕೂ ಅದು ಕೊಂಡೊಯ್ಯಿದೆ, ನಿಜ. ಆದ್ರೆ ಮತ್ತೆ ನಾವು ಬಿಜೆಪಿಯನ್ನು ತೆಗೆದುಕೊಳ್ಳೋದ್ರೆ ಇದೊಂದು ಭಿನ್ನ ರೀತಿಯ ಪಕ್ಷ, ಎ ಪಾರ್ಟಿ ವಿತ್ ಆಲ್ಟರ್ನೇಟ್ ಸಿಸ್ಟಮ್ ಆರ್ ಆಲ್ಟರ್ನೇಟ್ ಕೈಂಡ್ ಆಫ್ ವ್ಯಾಲ್ಯೂಸ್ ಅಂತ ಅವ್ರು ಹೇಳಿದ್ದು ನಿಜ. ಅವರ ಸಿದ್ಧಾಂತ ಎಲ್ಲ ಇದೆ, ಆದ್ರೆ ಅವ್ರು ಹೇಳಿದಂತ ವಿರೋಧಾಭಾಸದ ಅಂಶಗಳು ಬೇರೆ ಪಕ್ಷದಲ್ಲಿ ದಿನನಿತ್ಯ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇದ್ವು. ಆದ್ರೆ ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ 2018 ಚುನಾವಣೆ, ಅದರ ನಂತರ ಬಂದಂತಹ ಕಮಲ ಹೈಜಾಕಿಂಗ್ ಅಂತಕ್ಕಂತಹ 17 ಜನರನ್ನ ಇನ್ನೊಂದು ಪಕ್ಷದಿಂದ ನೀವು ಅವ್ರನ್ನ ಪಕ್ಷಾಂತರ ಮಾಡಿ ರಾಜೀನಾಮೆ ಕೊಡಿಸಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದು ಅಧಿಕಾರವನ್ನ ಮತ್ತೆ ಒಬ್ಬ ಮುಖ್ಯಮಂತ್ರಿಯನ್ನ ವಯಸ್ಸಿನ ಆಧಾರದ ಮೇಲೋ ಆಪಾದನೆಗಳೋ ಅಥವಾ ಇನ್ಯಾವುದೇ ರೀತಿಯ ಒತ್ತಡಗಳ ಮೇಲೆ ಅವ್ರನ್ನ ಚೇಂಜ್ ಮಾಡಿ ಮತ್ತೊಬ್ಬ ನನ್ನ ಕೈಯಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಇರಬೇಕು ಅಂತಕ್ಕಂಥ ಒಂದು ರಿಮೋಟ್ ಕಂಟ್ರೋಲ್ ಇದೆಯಲ್ಲ, ಈ ರಿಮೋಟ್ ಕಂಟ್ರೋಲ್ ಅಂತಕ್ಕಂಥ ಜಾಡ್ಯ ಮತ್ತು ಈ ದೌರ್ಬಲ್ಯ ಎಲ್ಲ ಪಕ್ಷಗಳಲ್ಲಿದೆ. ಆದ್ರೆ ಅಧಿಕಾರದಲ್ಲಿರುವ ಪಕ್ಷಕ್ಕೆ ಇದು ಜಾಸ್ತಿ ಇರುತ್ತೆ. ಕಾರಣ ಏನು? ಕೈಯಲ್ಲಿರುವ ಅಧಿಕಾರವನ್ನ ನಾವು ಕಳೆದುಕೊಳ್ತೇವೆ, ಆದ್ರಿಂದ ನಾವು ಈ ರೀತಿಯ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಮಾಡ್ಬೇಕು. ಎಲ್ಲಿ ಯಾರನ್ನ ನೀವು ಎಲಿಮಿನೇಟ್ ಮಾಡ್ಬೇಕೋ ಅಲ್ಲಿ ಅವರ ಕುಟುಂಬದವರಿಗೆ ಕೊಡಿ. ಈಗ ಏನ್ ಹೇಳಿದ್ರು ಜಗದೀಶ್ ಶೆಟ್ಟರ್ಗೆ, ನಾವು ನಿಮಗೆ ಮಂತ್ರಿ ಮಾಡ್ತೀವಿ, ಇಲ್ಲ ನೀವು ಹೇಳಿದವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ. ಅಂದ್ರೆ ಏನಾಯ್ತು, ಜಗದೀಶ್ ಶೆಟ್ಟರ್ ಅವರೇ ನಿಮ್ಗೆ ವಯಸ್ಸಾಗಿದೆ ಸಾಕು. ಅಂದ್ರೆ ಏನಾಯ್ತು, ಇವ್ರ ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಎಲ್ಲಿ ಕೈ ಹಾಕ್ತಾರೋ ಕಣ್ಣಿಡ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಅವೇರ್ನೆಸ್ ಇದೆ. ಇದು ವಾಸ್ತವ, ಇದನ್ನ ನಾವು ಮರೆತು ಮಾತಾಡಿ. ನನಗಂತೂ ಎಲ್ಲರೂ ವಿದ್ಯಾರ್ಥಿಗಳು, ಆದ್ರೆ ಅವ್ರ ಹೆಸರು ಹೇಳಿ ಗೌರವ ಸಂತೋಷ ಪಡ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತಿಗೂ 10% ಇಲ್ಲ ಕರ್ನಾಟಕದ ರಾಜಕೀಯದಲ್ಲಿ ಮುಖ್ಯಮಂತ್ರಿಗಳು. ಸೊ ಆ ದೃಷ್ಟಿಯಿಂದ ನನ್ನ ಮಾತು ಏನಂದ್ರೆ, ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಈ ಗುಂಪುಗಾರಿಕೆ ತಂತ್ರಗಾರಿಕೆ ಮುಂದೆ ನಾವು ಯಾರನ್ನ ಅಧಿಕಾರದಲ್ಲಿಟ್ಟರೆ ನಾವು ದೆಹಲಿಯಿಂದ ಈ ಒಂದು ರಾಜ್ಯವನ್ನ ನಿಯಂತ್ರಿಸ್ಬೇಕು. ಅದಕ್ಕೇನೆ ಜೆ ಡಿ ಎಸ್ ನವರು ಹೇಳೋದು ನಾವು ರೀಜನಲ್ ಪಾರ್ಟಿ. ಆದ್ರೆ ಅವರು ಜಾತಿ ಆಧಾರಿತವಾದ ಒಂದು ಕುಟುಂಬದ ಆಸ್ತಿಯಾಗಿದೆ. ಕಾಂಗ್ರೆಸ್ ನಲ್ಲೂ ಕುಟುಂಬದ ನಿರ್ದೇಶನ ಅದಲ್ಲೂ ಹೈಕಮಾಂಡ್ ಇದೆ. ಬಿಜೆಪಿದಲ್ಲಿದೆ ಗುಂಪುಗಾರಿಕೆಯ ಒಂದು ಹೈಕಮಾಂಡ್ ಅಂತಕ್ಕಂಥದ್ದಾಗಿದೆ. ಪಾಪ ಮೋದಿ ಅವರೇನು ಒಳ್ಳೆ ಇಮೇಜ್ ಇಟ್ಕೊಂಡಿದ್ದಾರೆ ಥ್ರೋಟ್ ದ ವರ್ಲ್ಡ್. ಆದ್ರೆ ಗ್ರೌಂಡ್ ರಿಯಾಲಿಟಿ ಮೋದಿ ಅವ್ರು ಕೇಳೋದು ಈ ಕಾರ್ಯಕರ್ತರನ್ನ ಚೂಸ್ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳಿದ್ದಾರೆ. ಯಾಕಂದ್ರೆ ಅಲ್ಟಿಮೇಟ್ಲಿ ಡಿಪೆಂಡ್ಸ್ ಆನ್ ದಿ ಇನ್ಫಾರ್ಮೇಶನ್ ಆರ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಅಂತ ವ್ಯಕ್ತಿಗಳು ಇರೋದ್ರಿಂದ ನೀವು ಇವತ್ತು ಸಿದ್ದರಾಮಯ್ಯ ಹೇಳಿದ್ದು ತಪ್ಪು, ಅದು ಈ ಸಮಾಜದ ಮೇಲೆ ಪರಿಣಾಮ ಬೀರಬಾರದು ಅಥವಾ ಬೀರುತ್ತೆ ಅಂತ ಹೇಳೋದಿದೆಯಲ್ಲ, ಅದು ಅಪ್ರಸ್ತುತ ಅನಿಸುತ್ತೆ. ಯಾಕಂದ್ರೆ ಈಗಾಗಲೇ ಅದೊಂದು ಗೂಗ್ಲಿ, ಅವರೊಂಥರ ಗ್ರೆನೇಡ್ ಎಸ್ದಾಗ ಎಸ್ ಬಿಟ್ಟಿದ್ದಾರೆ. ಬಟ್ ಎಸ್ ಮೇಲೆ ಅದನ್ನ ಹೇಗ್ ಡಿಫೆಂಡ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಆದ್ರೆ ಬಿಜೆಪಿ ಅವ್ರು ಹೇಳುದು ನೋಡಿ, ನಾವು ಲಿಂಗಾಯತರಿಗೆ ಮುಖ್ಯಮಂತ್ರಿ ಮಾಡಿದೀವಿ, ಅವ್ರ ನೇತೃತ್ವದಲ್ಲಿ ಚುನಾವಣೆ ಹೋಗ್ತಾ ಇದೀವಿ, ನೀವು ಕಾಂಗ್ರೆಸ್ನವರು ಲಿಂಗಾಯತರನ್ನ ಬಹುಮರ್ಯಾದೆ ಮೊದ್ಲಿಂದ ಮಾಡಿದಿರಿ 1989-90 ಇಲ್ಲಿವರೆಗೂ ನೀವು ಕಾಂಗ್ರೆಸ್ನವರು ಏನು ಕೊಟ್ಟಿಲ್ಲ. ಅದು ನಿಜ, ಇದು ನಿಜ. ಆದ್ರಿಂದ ಈ ಕಾಕಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಕಾಕಸ್ ಅಂದ್ರೆ ಏನು, ಬಹಳ ಪಟ್ಟಭದ್ರ ಗುಂಪುಗಳು ಎಲ್ಲ ಪಕ್ಷದಲ್ಲಿದೆ. ಅದರಲ್ಲೂ ಬಿಜೆಪಿಯಲ್ಲಿ ಅದು ಕೇಂದ್ರದಿಂದ ಇದೆ ಹೊರತು ಕರ್ನಾಟಕದಲ್ಲಿ ಯಾವ ರೀತಿಯ ಗುಂಪುಗಾರಿಕೆಗೆ ಅವಕಾಶ ಇಲ್ಲ. ಅವ್ರು ಹೇಳಿದ್ದನ್ನ ಮಾಡ್ಬೇಕು. ಅವ್ರು ಇಬ್ಬರಿರ್ಬೋದು ಮೂವರು ಇರ್ಬೋದು. ಎರಡು ವಿಷಯಕ್ಕೆ ಕ್ಲಾರಿಫಿಕೇಶನ್ ಬೇಕು ಸರ್. ಇವ್ರು ಬಹಳ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಬಿಜೆಪಿಯವರ ನಡೆಯ ವಿರುದ್ಧ. ಬಿಜೆಪಿ ವಕ್ತಾರರಂತೂ ನೀವಲ್ಲ, ಬಟ್ ನಾನು ಹೇಳೋ ವಿಷಯಕ್ಕೆ ನಿಮ್ಮ ಉತ್ತರ ಏನು ಅಂತ ಹೇಳಿ. ಬಿಜೆಪಿ ಕಳೆದ ಹಲವಾರು ಸಮಯದಿಂದ ಹೇಳ್ಕೊಂಡು ಬರ್ತಾ ಇದೆ, ನೀವಿದ್ದ ಜಾಗದಲ್ಲಿ ಗೆಲ್ಲೋದಲ್ಲ, ಇಲ್ದಿರೋ ಜಾಗದಲ್ಲಿ ಗೆದ್ದು ತೋರಿಸಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ಗೆ ಅಶೋಕ್ ಅವರು ಈಗ ಕನಕಪುರದಲ್ಲಿ ನಿಂತ್ಕೋತಿದ್ದಾರೆ, ಒಂದು ಪಾಯಿಂಟ್. ಎರಡನೇದಾಗಿ, ಹಿರಿಯರಿಗೆ ಕೋಕ್ ಕೊಟ್ಬಿಟ್ಟು ಯುವ ಸಮೂಹಕ್ಕೆ ಬೆಲೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವರಿಗೆ, ಸುಮಾರು 52 ಮಂದಿಗೆ ಯುವ ಸಮೂಹಕ್ಕೆ ಈಗ ಟಿಕೆಟ್ ಕೊಟ್ಟಿದೆ. ಈ ರೀತಿಯ ಕ್ಲಾರಿಫಿಕೇಶನ್ನ ಕೊಡುತ್ತೆ ಬಿಜೆಪಿಯ ಈ ನಡೆ ಈ ಸಮುದಾಯಕ್ಕೆ ಅಷ್ಟರ ಮಟ್ಟಿಗೆ ಅಸಮಾಧಾನ ತಂದಿದೆಯಾ ಅಂತ. ದೇರ್ ಇಸ್ ಡೆಫಿನೆಟ್ಲಿ ಮೇಡಮ್. ಈಗ ಮೊದಲಾಗಿ ರಾಜಕೀಯ ಅಂತ ಬಂದಾಗ ಜಾತಿನೇ ನೋಡ್ತಾ ಕುತ್ಕೊಳ್ಳಕ್ಕಾಗತ್ತಾ ಅಂತ ನನಗೆ ಲಿಟ್ರಲಿ ಕನ್ಫ್ಯೂಸ್. ರಾಜಕೀಯ ಅಂತ ಬಂದಾಗ ಅಲ್ಲಿ ಏನಾಗುತ್ತಂದ್ರೆ, ಸಮೀಕರಣ ಅಂತ ಪದ ಯೂಸ್ ಮಾಡ್ತೀವಿ. ಸಮೀಕರಣ ಏನಿದೆ,
ಕಾಂಪ್ಲಿಮೆಂಟ್ ಕಮಿಟ್ಮೆಂಟ್ ವಿತ್ ದ ಪವರ್ ಕಮಿಟ್ಮೆಂಟ್ ವಿತ್ ದ ಮನಿ ಕಮಿಟ್ಮೆಂಟ್ ವಿತ್ ದ ರಿಲಿಜಿಯನ್ ಕಮಿಟ್ಮೆಂಟ್ ವಿತ್ ದ ಕಾಸ್ಟ್ ಅಂತ ಜಾತಿ ಸಮೀಕರಣ ಈಗ ಏಯ್ಟೀನ್ ಒಂದು ಒಂದು ಬಾಲ್ ಹಾಕೋಣ ಲಿಂಗಾಯತ ಸಮುದಾಯ ಅಥವಾ ವೀರಸಾಯಿ ಸಮುದಾಯ ಯಾರ ಪರವಾಗಿ ಇದೆ ಯಾರ ಪರವಾಗಿ ಇತ್ತು ಯಾರ ಪರ್ವ ಜೊತೆ ಜೋಡಿಸ್ಕೊಳ್ತಾ ಇದೆ ಪೂರ್ಣ ಅಂಶನ ಇಲ್ಲಿ ಇಟ್ಕೊಳ್ಳೋಣ ಏಯ್ಟೀನ್ ಏನ್ ಆದಮೇಲೆ ಒಂದು ಲಿಂಗಾಯತರ ಮನದಾಳದಲ್ಲಿ ಏನಾಗಿದೆ ಲಿಂಗಾಯತ ಏಯ್ಟೀನ್ ಏನ್ ಆದ್ಮೇಲೆ ವೀರೇಂದ್ರ ಪಾಟೀಲ್ ಅವರದನ್ನ ಅವರ ಒಂದು ಆ ಸಮುದಾಯ ವೀರೇಂದ್ರ ಪಾಟೀಲ್ ಅಲ್ಲ ಅಲ್ಲಿ ಆ ಸಮುದಾಯಕ್ಕೆ ಸಂಬಂಧಪಡ್ತಕ್ಕಂಥ ನಾಯಕ ಐಕಾನ್ ನಾಯಕನಿಗೆ ಏನ್ ಮಾಡೋದು ಹೆಂಗ್ ಟ್ರೀಟ್ ಮಾಡೋದು ಅಂತಕ್ಕಂಥ ಒಂದು ಇದಿದೆಯಲ್ಲ ಅದು ಇವತ್ತು ಕೂಡ ಅದು ಇಂಜೆಕ್ಟ್ ಆಗಿದೆ ಅದು ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ ಉಳ್ಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ಆ ಒಂದು ಬಾರ್ಡರ್ ಇದೆಯಲ್ಲ ಆ ಬಾರ್ಡರ್ ಒಳಗೆ ಕೃಷ್ಣಾ ನದಿ ಎಷ್ಟು ಸಲ ಹರಿದ್ರೂ ಕೂಡ ಲಿಂಗತ ಸಮುದಾಯದಲ್ಲಿ ಬದಲಾವಣೆ ಆಗೇ ಇಲ್ಲ ಸೊ ದಟ್ ಈಸ್ ದೇ ಸ್ಟಿಲ್ ದೇರ್ ಇದನ್ನೇನ್ ಮಾಡಿದ್ರು ಅಲ್ಲಿ ಬರ್ತೀನಿ ಟಚ್ ಮಾಡ್ತೀನಿ ಈ ಸಮುದಾಯವನ್ನ ಭಾರತೀಯ ಜನತಾ ಪಾರ್ಟಿ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೋತು ಬಳಸ್ಕೋತು ಚೆನ್ನಾಗಿ ಹ್ಯಾಂಡಲ್ ಮಾಡುದು ಅವರೇನ್ ಮಾಡ್ಬಿಟ್ರು ಅವರೇ ಒಂದು ಸಮುದಾಯ ಲಿಂಗಾಯತ ಸಮುದಾಯ ಒಂದೇ ಇಲ್ಲ ಅದ್ರ ಎಲ್ಲಾ ತರ ಸಮುದಾಯ ಸೇರ್ಕೊಳ್ತು ಬರೀ ಬರೀ ಈಗ ಗಲಾಟೆ ಆಗ್ತದೆ ಏನಂತಂದ್ರೆ ಟು ಎ ಟು ಬಿ ಟು ಸಿ ನಾವು ಕೂತಿದ್ದಲ್ಲ ಎಲ್ಲಾ ಸಮುದಾಯನ ಒಂದಿಷ್ಟು ಹಾಕ್ಬಿಡೋದು ಇಷ್ಟಿಷ್ಟು ಅದಕ್ಕೆ ಏನಾರ ಅನ್ಕೊಳ್ಳಿ ನೀವು ಹಾಕೋದಂದ್ರೆ ಏನ್ ಬೇಕಾದ್ರೆ ಅನ್ಕೊಳ್ಳಿ ನೀವು ಸಾಧ ಸಿಗ್ತಾರ ಅಂತ ಕೈಗೆ ಅನ್ನೋದು ಕೈಗೆ ಜೋಡಿಸ್ಕೊಳ್ತಾರ ಅಂತ ಕೇಳ್ಕೊಳ್ಳೋದು ಹೀಗೆ ಮಾಡಿ ಬಲಿಷ್ಠವಾದ ಸಮುದಾಯ ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ಯಾರು ನಿರ್ಣಾಯಕರು ಡಿಸಿಷನ್ ಮೇಕರ್ಸ್ ಅವ್ರು ಯಾವ ಜೊತೆಗೆ ಇರ್ತಾರೆ ಆವತ್ತಿನ ರಾಜಕೀಯ ಲಾಂಛನ ಆಗುತ್ತೆ ಅವತ್ತು ರಾಜಕೀಯ ಮುಂಚೂಣಿ ಮುಂದುವರುತ್ತೆ ಈಗೇನಾಗಿದೆ ಅಂದರೆ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಜೊತೆ ಇದೆಯಾ ಇದ್ರೆ ಎಷ್ಟು ಮಟ್ಟಿಗೆ ಬಿ ಜೆ ಪಿ ಜೊತೆ ಇದೆಯಾ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಈಗ ಬಿ ಜೆ ಪಿ ಲಿಂಗಾಯತ ಸಮುದಾಯ ನಾಯಕರುಗಳನ್ನು ಹೈಜಾಕ್ ಮಾಡಿಕೊಂಡು ಈಗ ಅವ್ರು ಹೆಂಗಿದಾರ ಅಂತಂದರೆ ಏನೋ ಒಂದು ಕಡೆ ಒಂದು ಹೊಸ ಸಂಬಂಧ ಹೊಸ ಹೂಡಿಕೆ ಆಯಿತು ಹಾಡಿಕೆ ಆಗತ್ತೆ ಹಳ್ಳಿ ಕಡೆಯಲ್ಲಿ ಆ ಥರ ಏನು ಬಂದ್ಬಿಟ್ಟಿದೆ ಈಗ ಇಡೀ ಸಮುದಾಯ ನಮ್ಮ ಜೊತೆ ಬಂದಿದೆ ಅಂತಿದೆಯಲ್ಲ ದಟ್ ಈಸ್ ಓನ್ಲಿ ಪರ್ಸೆಂಟೇಜ್ ಕೇವ್ ಸಣ್ಣ ಪರ್ಸೆಂಟೇಜ್ ಅಷ್ಟೇ ಅಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ನಿಮಗೆ ಒಬ್ಬ ಸಮುದಾಯದ ನಾಯಕ ನಾನು ಏನೇನಾದರೂ ಒಂದು ಕಡೆ ಸೇರ್ಕೊಂಡೆ ಅಂದ್ಕೊಳ್ಳಿ ಸೇರ್ಕೊಂಡಾಗ ಅಟ್ಲೀಸ್ಟ್ ನಾನು ಹಿಂಬಾಲಕಂತ ಯಾರಿದ್ದಾರೆ ಅವರು ಒಂದು ಗುಂಪು ಗುಂಪಾಗ ಸೇರ್ಕೋಬೋದು ಅದು ಆಗಲಿಲ್ಲ ನಮ್ಮ ಕಣ್ಣು ಕಾಣುತ್ತದು ಮಾಧ್ಯಮದಲ್ಲಿ ಗೊತ್ತಾಗುತ್ತೆ ಇರಲಿ ಇದು ರಾಜಕೀಯದ ಇಟ್ಸ್ ಅ ಪ್ಲೇ ಕಾರ್ಡ್ ಕೆಮಿಸ್ಟ್ರಿ ಅಂತ ಕರಿತೀನಿ ನಿಮಿಷ ಮಹೇಶ್ ಮುಗಿಸ್ಬಿಡ್ತೀನಿ ಕೆಮಿಸ್ಟ್ರಿ ಇದು ಇಲ್ಲಿ ಏನಾಗತ್ತಂದ್ರೆ ಈ ಒಂದು ಸಮುದಾಯ ಎಷ್ಟು ಮಟ್ಟಿಗೆ ಜೋಡಿಸ್ಕೊಂಡಿದೆ ಅಂತ ಬರುತ್ತೆ ಇವ್ರು ಏನ್ ಮಾಡ್ತಿದ್ದಾರೆ ಈ ಕಾಂಗ್ರೆಸ್ನವರು ಓ ನಷ್ಟು ನಾಳೆ ನಮ್ದಿ ಅಂತ ಹೇಳಿ ಈ ಪ್ಲೇ ಕಾರ್ಡ್ ಆಗ್ತಾ ಇದೆ ಇವತ್ತು ಅದು ಮಾತ್ರ ಸಿದ್ದರಾಮಯ್ಯ ಮಾತ್ರ ಕಾರಣ ಏನಂತಂದ್ರೆ ನಾಳೆ ನಾನೇನಾದ್ರೂ ಇದನ್ನು ಹೇಳಿದ್ರೆ ನನಗದು ಈ ಪದ ಪ್ರಯೋಗ ಮಾಡಿದಾಗ ಸಮುದಾಯಕ್ಕೆಲ್ಲ ಹರ್ಟ್ ಆಗ್ಬಿಟ್ಟ ಎಲ್ಲಿ ನಮ್ಮ ಜೊತೆ ಜೋಡಿಸ್ಕೊಳ್ತಾ ಅನ್ನೋತಕ್ಕಂಥ ದೃಷ್ಟಿಕೋನ ಕೂಡ ಇದ್ರು ಕೂಡ ತಪ್ಪೆಂದಿರ್ಲಿಕ್ಕಿಲ್ಲ ಯಾಕಂದ್ರೆ ನಮ್ಮ ವಿಶ್ಲೇಷಣೆ ನಮ್ಮ ವ್ಯಾಖ್ಯಾನ ಬೇರೆ ಬೇರೆ ತರ ಇರುತ್ತೆ ಅವ್ರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ಸರ್ ರಾಘವೇಂದ್ರ ಅವ್ರು ಹೇಳ್ಬೇಕು ಓಕೆ ಸಿದ್ದರಾಮಯ್ಯ ಅವರು ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಎರಡು ಆಯಾಮ ಸರ್ ಹೇಳ್ದಂಗೆ ಅವ್ರ ತಲೆಯಲ್ಲಿ ಏನಿದೆಯೋ ನಮಗೆ ಗೊತ್ತಿಲ್ಲ ಬಟ್ ಮಠಾಧೀಶರಿಗೆ ಅಥವಾ ಲಿಂಗಾಯತ ಸಮುದಾಯಕ್ಕೆ ಹೌದಪ್ಪ ಕರೆಕ್ಟ್ ಇಷ್ಟು ವರ್ಷ ನಾವು ಬಿಜೆಪಿನ ಫಾಲೋ ಮಾಡ್ತಿದ್ವಿ ಬಿಜೆಪಿ ಮತ ನೀಡ್ತಿದ್ವಿ ನಮಗೆ ಅನ್ಯಾಯ ಆಗ್ತಿದೆ ಅಂತ ಅನ್ಸುತ್ತಾ ಅಗೇನ್ ಇವ್ರು ಸಾಹೇಬ್ರು ಹೇಳ್ದಂಗೆ ಎಷ್ಟು ಪರ್ಸೆಂಟೇಜ್ ಅಂತೇಳಿ ನಿಖರವಾಗಿ ನಾನು ಹೇಳೋಕ್ಕಾಗಲ್ಲ ಸಾಹೇಬ್ರು ಹೇಳೋಕ್ಕಾಗಲ್ಲ ಅಟ್ ದ ಎಂಡ್ ಆಫ್ ಎ ಡೇ ಒಬ್ಬ ಮುಖಂಡರು ಅವ್ರ ಪ್ರಕಾರ ಏನು ಹೇಳ್ತಿದ್ರೆ ಬಿ ಜೆ ಪಿ ನಮಗೆ ಸಂಪೂರ್ಣವಾಗಿ ದ್ರೋಹ ಮಾಡಿದೆ ಅದು ಖಡಾಖಂಡಿತವಾದ ವರ್ಡ್ ಅವ್ರು ಹೇಳ್ತಿದ್ದಾರೆ ಸಂಪೂರ್ಣವಾಗಿ ನಮಗೆ ದ್ರೋಹ ಮಾಡಿದೆ ನಾವು ಈ ಸಲ ಬಿ ಜೆ ಪಿ ನಂಬಲ್ಲ ನನ್ನ ಪ್ರಕಾರ ಅದು ತಾತ್ಪರ್ಯ ಅವರ ಮಾತಿನ ತಾತ್ಪರ್ಯ ಆ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ಇದು ಆಫ್ಟರ್ ಎಲೆಕ್ಷನ್ ನಮಗೆ ಗೊತ್ತಾಗುತ್ತೆ ಕ್ಲಾರಿಟಿ ಏನಿದೆ ನಿಜವಾಗ್ಲೂ 89 ಆದಮೇಲೆ ಈಗ ಬ್ರೇಕ್ ಇವನ್ ನಡೆದಿದೆಯಾ ಬ್ರೇಕ್ ಆಗಿದೆಯಾ ಎಂಟರ್ ಸಮುದಾಯ ರಾಜಿ ಮಾಡಿಕೊಂಡಿದೆಯಾ ಆ ಕೂಡಿಕೆ ಅಂತಂದ್ರೆ ಇಟ್ ಇಸ್ ನಾಟ್ ಟೆಂಪ್ರವರಿ ಇಟ್ ಇಸ್ ಪರ್ಮನೆಂಟ್ ಅನ್ನೋದು ಮಾತಿನ ಅರ್ಥ ಆಯ್ತಾ ಸೊ ಸೆಕೆಂಡ್ರಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಇನ್ನೊಂದು ಫೇಸ್ ಆಫ್ ಆ್ಯಂಗಲ್ ಇದೆ ದಿವ್ಯ ಅವರೇ ನೋಡೋದಕ್ಕೆ ಎಕ್ಸಾಂಪಲ್ಲು ದೊಡ್ಡ ದೊಡ್ಡ ನಾಯಕರನ್ನು ನೋಡಿ ನೀವು ಇಲ್ಲೇ ನಿಂತ್ಕೊಂಬೇಡಿ ಬೇರೆ ಕಡೆ ನಿಂತ್ಕೊಂಡು ಗೆದ್ದು ನೀವು ನಾಯಕರಾಗಿ ತೋರಿಸಿ ಅಂತ ಪಕ್ಷ ಹೇಳಿರ್ಬೋದು ಅಥವಾ ಯುವ ಸಮುದಾಯಕ್ಕೆ ಒಂದು ಜಾಗ ಕೊಟ್ಟಿರ್ಬೋದು ಇದು ಒಂದು ಆ್ಯಂಗಲ್ ಆಫ್ ಥಿಂಕಿಂಗು ಎರಡನೇ ಆ್ಯಂಗಲ್ ಆಫ್ ಥಿಂಕಿಂಗ್ ಆ್ಯಸ್ ಅ ಸಾಮಾಜಿಕ ಹೋರಾಟಗಾರಂಗೆ ನಾನೇನು ಹೇಳ್ತಿದ್ದೀನಿ ಅಂತಂದರೆ ಸಮುದಾಯದ ನಾಯಕರನ್ನು ಯಾರು 18 ಜನ ಎಂ ಎಲ್ ಎ ಅವ್ರು ಬಂದವರು ಅವನ್ನೂ ಸೇರಿಸಿ
ಅವ್ರನ್ನ ಬಿ ಜೆ ಪಿ ಪಕ್ಷದಿಂದ ಹೊರಗಾಕುವಂತಹ ಪ್ರಯತ್ನ ನಡೀತಾ ಇರ್ಬೋದಾ? ಯಾಕೆಂದರೆ ಈ ಕ್ಷೇತ್ರದಲ್ಲಿ ನಿನಗೆ ಸಂಪೂರ್ಣವಾಗಿ ಹಿಡಿತಾ ಇದೆ. ಗೋವಿಂದರಾಜನಗರದಲ್ಲಿ ಗ್ಯಾರಂಟಿಯಾಗಿ ನೀನು ಗೆಲ್ತೀಯ, ಅಲ್ಲಿ ಗೆಲ್ಲಬೇಡ, ನೀನು ಸಾಧ್ಯವಾದರೆ ಆ ಕಡೆ ಹೋಗು, ಅಲ್ಲಿ ಸೋತರೆ ಸಂಪೂರ್ಣವಾಗಿ ಪಕ್ಷ ಬಿಟ್ಟು ಹೋಗು. ಯಾಕೆಂದ್ರೆ ಆಬ್ವಿಯಸ್ಲಿ ಸೋತಾದ್ಮೇಲೆ ಇನ್ಯಾವ ಎಂ ಎಲ್ ಸಿ ಮಾಡೋದಿಲ್ಲ, ಅದು ಆಲ್ರೆಡಿ ಕಮಿಟ್ಮೆಂಟ್ ಓವರ್, ಮತ್ತೆ ಮಿನಿಸ್ಟರ್ ಕೊಡೋದಿಲ್ಲ, ಕಮಿಟ್ಮೆಂಟ್ ಓವರ್. ನೀವು ಬಿ ಜೆ ಪಿ ಪಕ್ಷ ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಇಂಡಿವಿಜುವಲ್ ಒಂದು ಪಾರ್ಟಿ ಕಟ್ಬೇಕು. ಕ್ಲಾರಿಫೈ, ಸವದಿ ಲಿಂಗಾಯತ ಸಮುದಾಯದ ಜನಪ್ರಿಯ ಪ್ರತಿನಿಧಿ. ಯಾಕಂದ್ರೆ ಸವದಿಯರವರು ಎಂ ಎಲ್ ಎಲ್ ಎಷ್ಟು ಸೋತರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಎಂ ಎಲ್ ಸಿ ಮಾಡಿದ್ರು. ವಂಡರ್ಫುಲ್. ಟಿಲ್ ಹಿ ವಾಸ್ ಸ್ಟಿಲ್ ಇವನ್ ಟುಡೇ ಹಿ ವಾಸ್ ಇನ್ ಪವರ್. ಮೊನ್ನೆ ಯಾವಾಗ ರಾಜೀನಾಮೆ ಕೊಟ್ಟ ಪುಟ್ಟಣ್ಣಯ್ಯ, ಪುಟ್ಟಣ್ಣಯ್ಯ ಕೂಡ ಎಂ ಎಲ್ ಸಿ ಆಗಿದ್ರು. ಮೇಡಮ್ ಏನಾಗತ್ತೆ ಗೊತ್ತಿಲ್ಲ, ಒಬ್ಬ ಯಾವುದೋ ಒಬ್ಬ ವ್ಯಕ್ತಿಗೆ ಎಂ ಎಲ್ ಸಿ ಕೊಟ್ಟಾಗ ಅದು ಪಕ್ಷ ಕೊಡತಕ್ಕಂಥ ಗೌರವಾಧಾರ, ಒಂದು ಸ್ಥಾನಮಾನ. ಅದು ಬಿಟ್ಟುಬಿಟ್ಟು ನೀನು ಅಲ್ಲಿ ಆ ಕೊಟ್ಟರೆ ಸ್ಥಾನಮಾನ ಅದನ್ನು ಕಾಲಲ್ಲಿ ಬಿಸಾಕ್ಬಿಟ್ಟು ತುಳಿದ್ಬಿಟ್ಟು ನಾನು ಇನ್ನೊಂದು ಕಡೆ ಏನೋ ಸಿಗುತ್ತೆ ಅಂತ ಹೋಗ್ತಿದ್ರಲ್ಲ ನಿಮ್ಮ ಇಲ್ಲ. ಇವರು ಯಾವಾಗ ನಾವು ಸೀಟ್ ಕೊಡಲ್ಲ ಅಂದಾಗೇನೆ ಅವ್ರ ಪಕ್ಷ ಬಿಟ್ಟಿತ್ತು, ಅಲ್ಲಿವರೆಗೂ ಬಿಟ್ಟಿಲ್ಲ. ಪಕ್ಷದ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಬಿಟ್ಟೋಗಿತ್ತಲ್ವಾ? ಇನ್ನೊಂದ್ಸ್ವಲ್ಪ ಕಂಟಿನ್ಯೂ ಮಾಡಿ ಹೇಳ್ತೀನಿ ಕೇಳಿ. ಸರಿ, ಒಂದು ಪೋಸ್ಟ್ ಈಗ ಹೆಂಗಿದೆ ಅಂತಂದ್ರೆ ಈಗ ಟಿಕೆಟ್ ಯಾಕೆ ಕೊಡಬೇಕು ಅನ್ನೋದು ಹೇಳ್ತೀನಿ. ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು ಸೌದಿ ಅವರಿಗೆ? ಜಗದೀಶ್ ಶೆಟ್ಟರ್ಗೆ ಒಂದೇ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಒಂದು ಪೋಸ್ಟ್ ಇದೆ ಅಂತ ಇಟ್ಕೊಳ್ಳಿ. ಅವ್ರು ಔಟ್ ಪೋಸ್ಟ್ ಹಾಕಿರ್ತಾರೆ, ಇಲ್ಲಿ ಚೆಕ್ ಪೋಸ್ಟ್ ಇಟ್ಟು ಹಾಕಿರ್ತಾರೆ. ಅವ್ನ ರ್ಯಾಂಕ್ ಸರ್ಕಲ್ ಇನ್ಸ್ಪೆಕ್ಟರ್ಬಿಡ್ತೀನಿ. ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಈಗ ನಿಮಗೆ ಬಿಜೆಪಿ ಇಂದ ಅನ್ಯಾಯ ಆಗಿದೆ, ಹೆಂಗೆ ಆಯ್ತು? ಆಗಿದೆ ಅಂತ ಹೇಳಿ ಆಯ್ತು. ಅವ್ರು ಹೇಳಿದ್ರೆ ಒಂದು ಪಕ್ಷ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನ ಲಿಂಗಾಯತ ವೀರಶೈವ ಸಮುದಾಯ ನಂಬಿಕೊಂಡು ಅವರ ಜೊತೆ ಹೆಜ್ಜೆ ಇಟ್ಟರೆ ನಿಮಗೆ ನ್ಯಾಯ ಸಿಗುತ್ತೆ, ಗೌರವ ಸಿಗುತ್ತೆ ಅನ್ನೋ ವಿಶ್ವಾಸ ನಿಮಗಿದೆಯಾ? ನೋಡಿ, ಈ ಚುನಾವಣೆಯಲ್ಲಿ ಹೇಳ್ತೀನಿ, ಬಹಳ ಬುದ್ಧಿವಂತರು. ಯಾವ ಎಂ ಎಲ್ ಎಗಳು, ಯಾವ ಎಂ ಎಲ್ ಎಗಳು ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಬೇರೆ ಸಮಾಜದವರು ಇದ್ದಿರ್ಬೋದು, ಈರಿಸುವ ಕೇರಿಗಳನ್ನ, ವೀರಿಸುವ ಮಠಗಳನ್ನ ಸರ್ಕಾರ ಬಂದಂತಾಗ ಕೆಲಸ ಕಾರ್ಯಗಳನ್ನ ವೀರಿಸುವವರು ಕೊಟ್ಟಿದ್ದಾರೆ. ಯಾವುದೇ ಜಾತಿ ಸಮುದಾಯ ಆದರೆ ವೀರಿಸುವವರು ಕೊಟ್ಟೇ ಕೊಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಹುದೊಡ್ಡ ಸಮಾಜ, ಎಲ್ಲರನ್ನೂ ಪ್ರೀತಿ ಮಾಡೋ ಸಮಾಜನ. ನಾನು ಹೇಳ್ತಿರೋದು, ಭಾರತೀಯ ಜನತಾ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗೋ ಸೀನಿಯಾರಿಟಿಗಳನ್ನೆಲ್ಲ ತೆಗಿತಾ ಇದ್ದಾರೆ, ಒಳಸಂಚಿಯಿಂದ ತೆಗಿತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇನ್ನೂ ಕೂಡ ಅವರು ಹೈಕಮಾಂಡ್ ಅಂತ ಹೇಳ್ತಾ ಇದ್ದಾರೆ. ನಾವೇನು ಹೇಳೋದು, ಎರಡು ಸಲ ಆಲೆ ಬಿ ಜೆ ಪಿ ಪಕ್ಷದಲ್ಲಿ ನಮ್ಮ ಮೂರು ಮುಖ್ಯಮಂತ್ರಿಗಳು ಮಾಡಿರೋದ್ರಿಂದ ಇನ್ನೊಬ್ಬರು ಸಮಾಜಕ್ಕೆ ಕೊಟ್ಟಾಗ ಕೂಡ ನಾವು ಒಪ್ಕೋತೀವಿ. ಇಲ್ಲ ಪ್ರಹ್ಲಾದ್ ಜೋಶಿನ ಮಾಡ್ತೀರಾ, ಇಲ್ಲ ಶೋಭಾ ಕರ್ಜಂದ್ರೆ ಮಾಡ್ತೀರಾ, ಅಶೋಕ್ ಮಾಡ್ತೀರಾ, ಸಿ ಟಿ ರವಿ ಮಾಡ್ತೀರಾ, ಯಾರ ದಲಿತ ಮುಖಂಡರನ್ನು ಘೋಷಣೆ ಮಾಡಿ ನೀವು ನಾವು ಬೇಡ ಅಂತ. ಇಲ್ಲ ಬಸವರಾಜ್ ಬೊಮ್ಮಾಯಿನೇ ಮಾಡ್ತೀರಾ, ಇನ್ನೊಂದು ಮಾಡಿ, ನಾವು ನಿಂತ್ಕೋತೀವಿ. ನಾವು ಒಂದು ಪಕ್ಷದ ಗುಲಾಮರಲ್ಲ, ನಮ್ಮ ಜನತೆ ಈ ಸಲ ಟೆಕ್ನಿಕಲ್ ಆಗಿ ವೋಟ್ ಮಾಡ್ತೀವಿ. ಸಿದ್ದರಾಮಯ್ಯನವ್ರ ವಿಚಾರ ನಾವು ಇಲ್ಲಿಗೆ ಬಿಡ್ತೀವಿ. ನಾಳೆ ದಿನ ಕುರುಬ ಸಮಾಜದ ಒಬ್ಬ ಇದ್ರೆ ರಾಜ್ಯದಲ್ಲಿ 120 ಕ್ಷೇತ್ರಗಳಲ್ಲಿ ಅವ್ರ ನಿರ್ಣಾಯಕ ಇದೆ. ವೀರಿಸುವ ಕುರುಬ ಒಕ್ಕಲಿಗ ಅಂತ ಏನು ಒಡೆಯೋದು ಏನು ಸಂಚಿದೆ, ನಾವು ಅವಕಾಶ ಕೊಡಲ್ಲ. ನಮ್ಮ ಪಕ್ಕದ ಮನೆ ಕುರುಬ ಇರ್ತಾನೆ, ಈ ಕಡೆ ದಲಿತ ಇರ್ತಾನೆ, ನಾವೆಲ್ಲ ಒಗ್ಗಟ್ಟಾಗಿ ಬಾಳ್ತೀವಿ. ಇದನ್ನ ವೀರಿಸುವ ಒಂದು ವಿಶ್ವನೋ ಬಂದು ನಮ್ಮ ವಿರೋಧಿಗಳಿಗೆ ಪಾಠ ಕಲಿಸೇ ಕಲಿಸ್ತೀವಿ. ಜನಸಾಮಾನ್ಯ ಅಥವಾ ಲಿಂಗಾಯತ ಸಮುದಾಯ ಅಥವಾ ಜಾತಿ ವ್ಯವಸ್ಥೆಯಲ್ಲಿರುವ ಪ್ರತಿಯೊಬ್ಬ ನಾಗರಿಕ ಈ ರಾಜಕಾರಣಿಗಳ ಕಾಲಿನ ಫುಟ್ಬಾಲ್ ಆಗ್ಬಿಟ್ಟಿದ್ದಾನಲ್ಲ ಅಂತ ಬೇಸರ. ನಮ್ಮ ಸಮಾಜದ ವಿಚಾರನೇ ಮಾತಾಡ್ತಾರೆ, ಬೇರೆ ಸಮಾಜಗಳು ಇಲ್ಲ ಇಲ್ಲ ಇಲ್ಲ. ಎಲ್ಲಾ ಸಮಾಜದಲ್ಲೂ ಈ ರೀತಿ ಒಂದು ಆತಂಕ ಅಥವಾ ನಮ್ಮನ್ನು ಉಪಯೋಗಿಸ್ತಾರೆ, ಮತ್ತೆ ಡ್ರಾಪ್ ಔಟ್ ಮಾಡ್ಬಿಡ್ತಾರೆ ಫುಟ್ಬಾಲ್ ತರ ಹೋಗ್ತಾರೆ ಅಂತ ಒಂದು ಭಾವನೆ ಇದ್ದೇ ಇರುತ್ತೆ. ಆದ್ರೆ ಪ್ರತಿಯೊಂದು ಪಕ್ಷವು ಈ ಜಾತಿಯ ಶಕ್ತಿಗಳನ್ನ ಯಡಿಯೂರಪ್ಪನವರಿಂದನೇ ಸಮಾಜ ಇನ್ನೋ ಇದೆ ಅಂತ ತಪ್ಪು ತಿಳ್ಕೋಬೇಡಿ. ಹಿಂದೆನೆ ಇಲ್ಲ, ಎಲ್ಲಾ ಸಮಾಜ ಕಡುಬಡವರಿಂದ ಇರಿಸೋದ್ರ ಜೊತೆ ಇದೆ. ಯಡಿಯೂರಪ್ಪನ ಹಿಂದೆನೆ ಇದೆ ಅನ್ನೋದು ಹಿಂದೆ ಇತ್ತು, ಇವಾಗಿಲ್ಲ. ಇಲ್ಲ ಇಲ್ಲ, ನಾನು ಹೋಗ್ತೀನಿ ಬಡವರ ಬಗ್ಗೆ. ಇವತ್ತು ಎಲ್ಲಾ ಅಭ್ಯರ್ಥಿಗಳು ಹೊಸಬರು ಏನಿದ್ದಾರೆ, ಮತ್ತು ಹಳಬರನ್ನ ನೀವೇನು ತಿರಸ್ಕರಿಸಿದ್ರಿ, ಮತ್ತೆ ಕೆಲವರಿಗೆ ಮಣೆ ಹಾಕಿದಿರಿ. ಈ ಹೊಸಬರಲ್ಲಿ ಈ ಒಂದು ಭಾರತದ ಸಂವಿಧಾನದ ಮೂಲ ಉದ್ದೇಶಗಳು ಮತ್ತು ಬಡವರ ಮತ್ತು ಜನರ ಮತ್ತು ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನ ಅವರು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಅಂತಕ್ಕಂತಹ ಒಂದು ಮಾನಸಿಕ ಸಿದ್ಧತೆ ತರಬೇತಿ ಅವರಲ್ಲಿ ಬರೀ ಉತ್ಸಾಹ ಅಥವಾ ಓಟ್ ತಗೊಳ್ಳೋದ್ರಿಂದ ಅಲ್ಲ, ಅವರಲ್ಲಿರಿಯೇ
ಅನ್ನೋದನ್ನ ಯಾವ ಪಕ್ಷವೂ ಹೊಸ ಅಭ್ಯರ್ಥಿಗಳಲ್ಲಿ ಕಂಡಿಲ್ಲ. ಒಂದೊಂದು ಎಕ್ಸ್ಪೆರಿಮೆಂಟ್ ಮುಂದೆ ಅದನ್ನು ಮೂರು ಉಪಮುಖ್ಯಮಂತ್ರಿಗಳು ಮಾಡಿದ್ರು, ಅದು ಫೇಲ್ ಆಯ್ತು. ಈಗ ಇದೊಂದು 40 ಜನ ಹೊಸಬರನ್ನ ತಂದು ಇವರಿಂದಾನೇ ಏನಾದರೂ ದೇಶಕ್ಕೆ ಕರ್ನಾಟಕಕ್ಕೆ ಒಳ್ಳೇದಾಗುತ್ತಾ? ಭ್ರಷ್ಟಾಚಾರ ರಹಿತವಾದ, ಅಭಿವೃದ್ಧಿ ಪರವಾದ, ಜನರ ಕಲ್ಯಾಣ ಪರವಾದ, ಜನರು ಮೆಚ್ಚುವಂತ ಒಂದು ಅಧಿಕಾರದ ಪ್ರಯತ್ನವನ್ನ ಯಾವ ಪಕ್ಷ ಮಾಡುತ್ತೆ ಅಂದ್ರೆ ಬಹುಶಃ ಅದು ದೊಡ್ಡ ಪ್ರಶ್ನೆ ಆಗಿದೆ. ಅದನ್ನ ಸಣ್ಣ ಪ್ರಶ್ನೆಯಾಗಿ ಮಾಡ್ಬೇಕು ಅಂದ್ರೆ ಈ ಮೂರು ಪಕ್ಷಗಳು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಅಷ್ಟಕ್ಕೆ ಸಾಧ್ಯ ಹೊರತು ನಮ್ಮ ಸಂವಿಧಾನ ನಮ್ಮ ಜೇಸಬಿಟ್ಟು ಜಾತಿ ಆಧಾರದ ಮೇಲೆ ಚುನಾವಣೆ ನಡೀಬಾರದು ಅಂತ ಪ್ರೊಫೆಸರ್ ಹೇಳಿದ್ರು. ಆದರೆ ಸಂವಿಧಾನದ ಒಂದು ಅಂಗ ರಿಸರ್ವೇಷನ್, ಎಲೆಕ್ಷನ್ ಎಲ್ಲೆಲ್ಲಿ ಕಂಟೆಸ್ಟ್ ಮಾಡ್ತಾರೋ ಅಲ್ಲಿ ಒಂದು ರಿಸರ್ವೇಷನ್ ಇದ್ದೇ ಇರ್ತದೆ. ಸೊ ಇದು ಎಂಟರ್ ರಾಜಕಾರಣ ಜಾತಿ ಆಧಾರದ ಮೇಲೆ ನಡೆಯುತ್ತೆ. ಬಟ್ ಆದರೆ ಮತದಾರರು ಬುದ್ಧಿವಂತರಾಗಬೇಕು, ಯಾರು ಅವ್ರ ನಾಯಕರು ಅಂತ. ಕ್ವಿಕ್ ರಿಯಾಕ್ಷನ್ ಒಂದೇ ಸೆಂಟೆನ್ಸ್. ಮೇಡಮ್, ಇನ್ನೊಂದು, ಈಗ ಕರ್ನಾಟಕದ ರಾಜಕೀಯ ಪಡಶಾಲೆಯಲ್ಲಿ ಏನು ಒಂದು ಪ್ರಜಾಪ್ರಭುತ್ವದ ಒಂದು ಡೆಕೋರಮ್ ಒಳಗೆ ಕೇವಲ ಲಿಂಗಾಯತ ಸಮುದಾಯ ಮಾತ್ರ ನಿರ್ಣಾಯಕರು, ಒಕ್ಕಲಿಗರ ಪಾತ್ರ ಇಲ್ಲ, ಕುರುಬರ ಪಾತ್ರ ಇಲ್ಲ, ದಲಿತರ ಪಾತ್ರ ಇಲ್ಲ, ಮುಸಲ್ಮಾನ ಪಾತ್ರ ಇಲ್ಲ ಅಂತ ಯಾರಾದ್ರು ಅನ್ಕೊಂಡಿದ್ರೆ ಅವರು ಭ್ರಮ. ಅದು ಎಲ್ಲರೂ ಸೇರಿನೇ ಅದು ಇಡೀ ಡೆಮೊಕ್ರಾಟಿಕ್ ಆಗೋದು, ಎಲ್ಲ ಸೇರಿ ಮತಗಳು ಕೊಟ್ಟಾಗಲೇ ಅದು ಮತ ಆಗೋದು. ಏನಂತಂದ್ರೆ ಇಲ್ಲಿ ಇನ್ನು ವಿಚಿತ್ರ ಏನು ಅಂತಂದ್ರೆ ಜಾತಿ ಅಂದ ಪದನ ಕೆಲವು ಕಡೆ ಯೂಸ್ ಮಾಡೋದೇ ಇಲ್ಲ, ಬಟ್ ಜಾತಿ ಆಧಾರಿತವಾದ ರಾಜಕಾರಣ ನಡೀತಾ ಇದೆ. ಜಾತಿ ಆಧಾರಿತವಾಗಿ ಏನು ಪವರ್ ಕೊಡ್ತಾರೆ, ಜಾತಿ ಆಧಾರಿತವಾಗಿ ಕ್ಯಾಬಿನೆಟ್ ಕೊಡ್ತಾರೆ. ಸೊ ನಾನು ಹೇಳೋದೇನಂತಂದ್ರೆ ಈಗ ನೀವು ಈ ಪ್ರಶ್ನೆ ಯಾರು ನಿರ್ಣಾಯಕರು ಯಾರು ಅಂತ ಹೇಳಿ ಅಪಾಪಿ ಬೇಡ. ಮುಂದೆ ಬರತಕ್ಕಂಥ ಚುನಾವಣೆಯಲ್ಲಿ ಯಾವ ಪಕ್ಷ ಬರುತ್ತೆ, ಎಷ್ಟು ಮಟ್ಟಿಗೆ ನಮಗೆ ಒಂದು ಒಳ್ಳೆಯ ರಾಜ್ಯಭಾರ ಕರ್ನಾಟಕ ಜನತೆ ಕೊಡ್ತಾರೆ, ಆ ಪಕ್ಷ ಗೆಲ್ಲಿ ಆ ಪಕ್ಷ ಬರಲಿ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನರು ಯಾವುದ್ರ ಬಗ್ಗೆ ಥಿಂಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ಟಿರಿ, ಧನ್ಯವಾದ. ಸೋಟಾರೆ ವೀಕ್ಷಕರೇ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಯಾಕೆ ಹೇಳಿದ್ದು ಅನ್ನೋದನ್ನು ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕು. ರಾಜಕೀಯ ನಾಯಕರುಗಳು, ನಾವೇ ಆರಿಸುವಂತಹ ನಾಯಕರುಗಳು ಇವತ್ತು ಜಾತಿಯ ವಿಷ ಬೀಜವನ್ನು ಬಿತ್ತುತ್ತಾ ಇದ್ದಾರೆ. ನೀವು ಮಾಡಬೇಕಾಗಿರೋದಿಷ್ಟೇ, ಮೇ 10 ನಿರ್ಣಾಯಕ ದಿನ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಓಟನ್ನು ಒತ್ತಿ. ಯಾಕಂತ ಹೇಳಿದ್ರೆ ನೀವು ಆಯ್ಕೆ ಮಾಡೋದು ನಿಮ್ಮ ನಾಯಕರನ್ನು, ನಿಮ್ಮ ಅಭಿವೃದ್ಧಿ ಅವರ ಮಂತ್ರ ಆಗಿರಬೇಕು. ಈ ನಿಟ್ಟಿನಲ್ಲಿ ಇವತ್ತಿನ ಸಂವಾದ ಕಾರ್ಯಕ್ರಮ ಬೆಳಕು ಚೆಲ್ಲಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.